ಭಗಿನಿ ಸ್ಟಾರ್ಟ್ ಮಾಡ್ಬೋದಲ್ವಾ? ಭಗಿನಿ ಅಸ್ತು. ಇವತ್ತು ಅದ್ವಿಕಾ ಪಠಾಮಿ ಸಂಸ್ಕೃತಂ ನಿತ್ಯಂ ವದತಿ ವಾ, ವದತು. ಸುಹಾನಿ ಅಪಿ ಅದ್ಯ ಪಠಾಮಿ ಸಂಸ್ಕೃತಂ ನಿತ್ಯಂ. ಭಗಿನಿ ನಾನು ಹೇಳ್ಬೇಕ, ಸುಹಾನಿ ಹೇಳ್ತಾಳ? ಫಸ್ಟ್ ನೀನ್ ಹೇಳ, ಆಮೇಲೆ ಸುಹಾನಿ. ಸರಿ ಭಗಿನಿ. ಪ್ರಥಮೇ ಭವತಿ ವದತು. ಮ್ಯೂಟ್ ಮಧ್ಯೆ ಅಸ್ತಿ, ಅನ್ಮ್ಯೂಟ್ ಕೃತ್ವಾ ವದತು. ಆಮ್ ಭಗಿನಿ, ನನ್ನ ಅಕ್ಕ ಹಾಡ್ತಾ ಇದ್ಲ, ಅವಳಿಗೆ ಸುಮ್ಮನೆ ಇರಕ್ಕೆ ಹೇಳಿ. ಹಾ, ಅಸ್ತು, ಚಿಂತಾ ನಾಸ್ತಿ, ವದತು. ಪಠಾಮಿ ಸಂಸ್ಕೃತಂ ನಿತ್ಯಂ, ವದಾಮಿ ಸಂಸ್ಕೃತಂ ಸದಾ, ಧ್ಯಾಯಾಮಿ ಸಂಸ್ಕೃತಂ ಮನ್ಯೇ ವಂದೇ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ. ಒಂದು ನಿಮಿಷ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ, ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ, ಸಂಸ್ಕೃತಸ್ಯ ಕೃತೇ ಜಿ ಸಂಸ್ಕೃತಸ್ಯ ಸದಾ ಭಕ್ತೋ. ಸಂಸ್ಕೃತಸ್ಯ ಸದಾ ಭಕ್ತೋ. ಸದಾ ಭಕ್ತೋ. ಸದಾ ಭಕ್ತೋ ವಂದೇ ಸಂಸ್ಕೃತ ಮಾತರಂ, ಸಂಸ್ಕೃತಸ್ಯ ಕೃತೆ ಜೀವನ್. ಸಂಸ್ಕೃತಸ್ಯ ಕೃತೆ ಜೀವನ್, ಸಂಸ್ಕೃತಸ್ಯ ಕೃತೆ ಯಜಂ, ಆತ್ಮನಮಾಹುತಂ ಮನ್ಯೇ ವಂದೇ ಸಂಸ್ಕೃತ ಮಾತರಂ, ವಂದೇ ಸಂಸ್ಕೃತ ಮಾತರಂ. ಅಷ್ಟು ಉತ್ತಮ. ಸ್ವಲ್ಪ ಮಧ್ಯದಲ್ಲಿ ಹೇಳಿದೆ, ಅದನ್ನ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಸದಾ, ಅದು ಸದಾ ಅಲ್ಲ, ಸದಾ ಅಷ್ಟೆ, ಪ್ಲೇನ್ ದ, ಅಲ್ಪ ಪ್ರಾಣ ದ. ಅಸ್ತು, ಇದಾನಿಂ ಸುಹಾನಿ ವದತು. ಪಠಾಮಿ ಸಂಸ್ಕೃತಂ ನಿತ್ಯಂ, ವದಾಮಿ ಸಂಸ್ಕೃತಂ ಸದಾ, ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ, ಸಂಸ್ಕೃತಸ್ಯ ಪ್ರಸಾರಾಯ ನೈಜಂ ಸರ್ವಂ ದದಾಮ್ಯಹಂ, ಸಂಸ್ಕೃತಸ್ಯ ಸದಾ ಭಕ್ತೋ ವಂದೇ ಸಂಸ್ಕೃತ ಮಾತರಂ, ಸಂಸ್ಕೃತಸ್ಯ ಕೃತೆ ಜೀವನ್, ಸಂಸ್ಕೃತಸ್ಯ ಕೃತೆ ಯಜನ್, ಆತ್ಮನಮಾಹುತಂ ಮನ್ಯೇ ವಂದೇ ಸಂಸ್ಕೃತ ಮಾತರಂ, ವಂದೇ ಸಂಸ್ಕೃತ ಮಾತರಂ. ಅಷ್ಟು ಉತ್ತಮ, ಧನ್ಯವಾದ ಸುಹಾನಿ, ಬಹು ಸಮ್ಯಕ್ ತವತಿ. ಅಷ್ಟು ಅಗ್ರೆ ಯಾರಾದ್ರೂ ಇದನ್ ಹೇಳ್ತೀರಾ? ಅಗಜಾನನ ಪದ್ಮಾರ್ಕಂ, ಗಣೇಶನ್ ಶ್ಲೋಕ. ಇಲ್ಲ, ನಿನ್ನೆ ಹೇಳ್ಕೊಟ್ಟಿದ್ನಲ್ಲ, ಇನ್ನೊಂದು ಗಜಾನನಂ ಭೂತ ಗಣಾದಿ ಸೇವಿತಂ. ಯಾರು ಹೇಳ್ತೀರಾ? ಅನನ್ಯ ವಸುಧಾ ವದತಿವ ವದತು. ವಸುಧಾ, ವಸುಧಾ ವಿಡಿಯೋ ಆನ್ ಮಾಡ್ಕೋಬೇಕಮ್ಮ, ಕಷ್ಟ ಆಗತ್ತೆ. ಹೇಳಮ್ಮ, ಮ್ಯೂಟ್ ಮ್ಯೂಟ್ ಮಧ್ಯೆ ಅಸ್ತಿ ವಸುಧಾ. ಭಗಿನಿ ಗಜಾನನಂ ಭೂತ ಗಣಾದಿ ಸೇವಿತಂ ಹೇಳ. ಹಾ ಹೌದಮ್ಮ, ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ, ಉಮಾಸುತಂ ಶೋಕ ವಿನಾಶ ಕಾರಣಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಉತ್ತಮಂ ವಸುಧಾ, ಬಹು ಸಮ್ಯಕ್, ಬಹು ಸಮ್ಯಕ್. ಅಸ್ತು, ಕರಚರಣ ಕೃತಂ ವಾಕ್ ಅಪಿ ವಕ್ತುಂ ಇಚ್ಛತಿ ವಾ? ಆದಿತ್ಯವಾ? ಯಾರ್ ಹೇಳ್ತಾರದು, ಯಾರ್ ಹೇಳ್ತಾರದು? ಸೌಮ್ಯ ಭಟ್. ಯಾರು? ಸಾತ್ವಿಕ. ಸಾತ್ವಿಕ್, ವದತಿವಾ? ವದತು, ಹೇಳ್ಬಿಟ್ಟು ಹೇಳಮ್ಮ, ನನ್ಗೇನ್ ಭಯ ಪಟ್ಕೋಬೇಡ, ಆಯ್ತಾ? ತಪ್ಪಾದ್ರೆ ತಿದ್ದುತ್ತೀನಿ, ಭಯ ಪಟ್ಕೊಳ್ಳೋದೇನಿಲ್ಲ. ವದತು, ವಿಡಿಯೋ ಅಪಿ ಆನ್ ಕರೋತು.
इदानीं वदतु करणकृतं वा कार्यं करचरणकृतं वा करणकृतं वा करचरण करचरण करचरणकृतं वा कायजं कर्मजं वा श्रवणं नयजं वा मानसं वा परादं विहितं विहितं वा सर्वमेतत् शमस्व विहितं अविहितं वा विहितं अविहितं वा सर्वमेतत् शमस्व जय 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 करुणाब्धे श्री महादेव शंभो जय जय करुणाब्धे श्री महाशंभो श्री महादेव शंभो श्री महादेव शंभो निन् ट्यूनल्ले निन्गे हेळ्कोट्टिदीनि अदु याकंद्रे आ ट्यून चेन्नागिदे तोंद्रे इल्ल आय्ता नंदु नान बेरे तर बरुत्ते अस्तु सात्विक बहु सम्यक् ಚೆನ್ನಾಗಿ ಕಲ್ತಿದ್ಯಾ ಅದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಲ್ತ್ಕೋ ಕರಚರಣ ಕೃತಂ ವಾಕ್ ಅಸ್ತು ಬಹು ಸಮ್ಯಕ್ ಅನಂತರ ಯಾವ್ದು ಹೇಳ್ಕೊಟ್ಟಿದ್ದೆ ನೆಕ್ಸ್ಟ್ ಒನ್ ಅಚ್ಯುತಾಷ್ಟಕಂ ಅಸ್ತು ಶ್ಲೋಕಾಹ ಅಪಿ ಇದಾನಿಂ ತ್ರೀಣಿ ಸಂತಿ ಖಲು वदति वा अद्विका मास्तु नन्गे अवकाशं दत्तवती अतः को अन्य कोऽपि कापि वदति वा भगिनी विशिष्टा विशिष्टा वदति वा वदतु त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्याश्च द्रविणं त्वमेव 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 सर्वं मम देव देव त्वमेव सर्वं मम देव देव उत्तम अनन्तरम् ಏನಾ ಯಾವ ಹೇಳ್ಕೊಟ್ಟಿದ್ದೆ ಅದ್ ಬರುತ್ತಾ ಯಾರಿಗಾದ್ರೂ ಸ್ವಸ್ತ್ಯಸ್ತು ತೇ ಕುಶಲಮಸ್ತು ಆಮೇಲೆ ಏನ ಬದ್ಧೋ ಬಲಿ ರಾಜ ಸಾತ್ವಿಕ್ ಬೇಡ ಸಾತ್ವಿಕ್ ಆಗಿದೆ ಸುಹಾನಿ ಅನನ್ಯ ಯಾರಾದ್ರೂ ಹೇಳ್ತೀರಾ ಏನ ಬದ್ಧೋ ಬಲಿ ರಾಜ ವಸುಧಾ ಜಾನತಿವಾ ಪ್ರಣೀತಾ ಜಾನತಿವಾ ಪ್ರಣೀತಾ ಪ್ರಣೀತಾ ಬರಲ್ಲ ಅಂದ್ರೆ ಹೇಳ್ಕೊಡ್ತೀನಿ ಹೇಳು ಸ್ಪಾಟ್ಲೈಟ್ ಮಾಡಮ್ಮ ಅವ್ರನ್ನ ಅಸ್ತು ಏನ ಬದ್ಧೋ ಬಲಿ ರಾಜ ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಃ ದಾನವೇಂದ್ರೋ ಮಹಾಬಲಃ ತೇನ ತ್ವಾಮನು ಬದ್ಧಾಮಿ ತೇನ ತ್ವಾಮನು ಬಧ್ನಾಮಿ ರಕ್ಷೇ ಮಾಮವ ಮಾಮೇವ ಅದು ಆಯ್ತಾ ಅಸ್ತು ನೆಕ್ಸ್ಟ್ ಅಚ್ಯುತಾಷ್ಟಕಂ ನಾನ್ ತಿರ್ಗಾ ಇವತ್ತು ರಿಪೀಟ್ ಮಾಡ್ತಾ ಇಲ್ಲ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೆ ನಿನ್ನೆದ್ ಯಾರು ಅಟೆಂಡ್ ಮಾಡಿಲ್ವೋ ಇವತ್ತು ಅಟೆಂಡ್ ಮಾಡ್ತಿದ್ದೀರೋ ರೆಕಾರ್ಡಿಂಗ್ ನೋಡ್ಕೊಳ್ಳಿ ಆಯ್ತಲ್ವಾ ಅಚ್ಯುತಾಷ್ಟಕಂಗೆ ಅಚ್ಯುತಾಷ್ಟಕಂದು ಒಬ್ರದ್ದು ಇದ್ರ ನಾ ವಿಡಿಯೋ ಅದು ಕಳಿಸಿದ್ದೆ ಅನ್ಕೊಳ್ತೀನಿ ಗ್ರೂಪ್ ಅಲ್ಲಿ ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ
ಗೊತ್ತಾಯ್ತಲ್ವಾ? ತಿರ್ಗಾ ಹಾಕ್ತೀನಿ ಇವತ್ತು ಎಲ್ಲದನ್ನು ಗ್ರೂಪ್ ಏನೇನಿದೆಯೋ ಇವತ್ತು ರಾತ್ರಿ ಒಳಗಡೆ ನಿಮ್ಗೆಲ್ಲದನ್ನು ಕಳಿಸ್ಕೊಡ್ತೀನಿ. ಹಾ ಸರಿನಾ? ಸಿಲೆಬಸ್ ಅಲ್ಲಿ ಏನೇನಿದೆಯೋ, ಬಟ್ ನಾನು ಸಂಭಾಷಣೆ ಮಾತ್ರ ಕಳಿಸ್ತಾ ಇಲ್ಲ, ಅದು ನಾ ಕ್ಲಾಸ್ ಅಲ್ಲಿ ಅಷ್ಟೇ. ನಿಮ್ ರೆಕಾರ್ಡಿಂಗ್ ಅಲ್ಲಿ ನೋಡ್ಕೊಳ್ಳಿ ಸಂಭಾಷಣೆದು. ಸಹಕಃ ಸಾಕ ಏತತ್ ಕಿಂ, ಅದು ಆಮೇಲೆ ಸಹ ಸಾ ತತ್ ಏಷಃ ಏಷಾ ಏತತ್. ಸಾ ಸಹ ಗಣೇಶಃ, ದೂರದಲ್ಲಿಟ್ಟು ಗಣೇಶನ್ನ ತೋರಿಸ್ಬಿಟ್ಟು ಹೇಳ್ಬೋದು ಸಹ ಗಣೇಶಃ. ಈ ತರ ಎಲ್ಲ ತೋರಿಸ್ಬೇಕು, ಗೊತ್ತಾಯ್ತಲ್ವಾ? ಸಹಕಃ ಸಹ ಗಣೇಶಃ ಅಂತ. ಗೋಡೆಗೆ ತೋರಿಸ್ತೀನಿ. ಇದು ನನ್ನ ಹತ್ರ ಇರೋದ್ರಿಂದ ಇಲ್ಲಿ ಇಲ್ಲೇ ತೋರಿಸ್ತಾ ಇದ್ದೀನಿ. ಏಷಃ ನನ್ನ ಹತ್ರ ಇದೆ, ಅದಕ್ಕೆ ಏಷಃ ಭಿತ್ತಿಹಿ. ಏಷಃ ಭಿತ್ತಿಹಿ, ಪ್ರಣೀತ ಹೇಳು, ನೀನ್ ಹೇಳು, ನೀನ್ ಇವಾಗ ಹೇಳ್ಬೇಕು ಅಂದ್ರೆ ಹೇಗ್ ಬರುತ್ತೆ ಪ್ರಣೀತ? ಪ್ರಣೀತ ಪ್ರಣೀತ ಅಸ್ತಿವಾ ನಾಸ್ತಿವಾ? ಪ್ರಣೀತ ನಾಸ್ತಿ ಅಸ್ತು. ಸುಹಾನಿ ವದತ್ತು, ಇದಕ್ಕೇನ್ ಹೇಳ್ತಾರೆ? ಭಿತ್ತಿಹಿ. ಈಗ ನಿನ್ಗೆ ನಿನ್ಗೆ ಹತ್ರ ಇದೆಯಾ ದೂರ ಇದೆಯಾ? ಇದು ಹತ್ರ ಇದೆ, ಬನ್ನಿ. ಪರವಾಗಿಲ್ಲ ಪ್ರಣೀತ, ತೊಂದರೆ ಇಲ್ಲ, ಕೇಳಿಸ್ಕೋ ಆಯ್ತಾ? ಚಿಂತಾ ಮಾಸ್ತು. ದೂರ ಇದೆ ಅಲ್ವಾ? ಇವಾಗ ನೀನ್ ಏನ್ ಹೇಳ್ಬೇಕು? ನಾನು ಏಷಃ ಅಂತ ಹೇಳಿದೆ, ನೀನೇನ್ ಹೇಳ್ಬೇಕು ಇವಾಗ ದೂರಕ್ಕೆ? ದೂರಕ್ಕೇನು? ಸಹ ಸಾತತ್, ಸಹ ಸಾತತ್. ಸಹ ಸಹ ಕಿಂ, ಸಹ ಏನ್ ಹೇಳಿದೆ ಗೋಡೆಗೆ? ಸಹ ಭಿತ್ತಿಹಿ, ಭಿತ್ತಿಹಿ ಸಹ ಭಿತ್ತಿಹಿ. ಉತ್ತಮ, ಸಾಮ್ಯಕ್. ಇವಾಗ ಅನನ್ಯ, ಅನನ್ಯ ಮೇಲ್ಗಡೆ ಫ್ಯಾನ್ ಇದೆಯಮ್ಮ? ಇವಾಗ ದೂರದಲ್ಲಿದ್ಯಾ ಹತ್ರದಲ್ಲಿದ್ಯಾಮ್ಮ? ಅದು ಹತ್ರದಲ್ಲಿದೆ. ಹತ್ರದಲ್ಲಿದ್ಯಾ ಬಗಿನಿ? ನಾನು ಹೇಳ್ಬಿಟ್ಟ ದೂರ. ದೂರದಲ್ಲಿದೆ. ಇವಾಗ ನೀನೇನ್ ಹೇಳ್ಬೇಕು? ವ್ಯಜನಂ ಅಂತ ಹೇಳ್ತೀನಿ, ವ್ಯಜನಂ ಅಂತ ಹೇಳ್ತೀವಿ ಫ್ಯಾನ್ಗೆ. ಸಹ ವ್ಯಜನಂ. ಉತ್ತಮ, ಬಹು ಸಮ್ಯಕ್. ಅದ್ವಿಕ ಭಗಿನಿ, ಭವತ್ಯಾಹ ಸಮೀಪೆ ಉತ್ಪೀಠಿಕಾ ಅಸ್ತಿ ವಾ? ಭಗಿನಿ ಟೇಬಲ್ ಅಸ್ತಿ ವಾ ನಾಸ್ತಿ ವಾ? ದೂರ ಇದೆ ಅಲ್ವಾ? ಸ್ವಲ್ಪ ದೂರದಲ್ಲಿದೆ. ಇವಾಗ ಏನ್ ಹೇಳ್ಬೇಕು ನೀನು? ಸಾ ಉತ್ಪೀಠಿಕಾ. ಭಗಿನಿ ನಂಗೊಂದ್ ಡೌಟ್ ಇದೆ ಭಗಿನಿ, ಹೆಂಗ್ ಗೊತ್ತಾಗುತ್ತೆ ಒಂದ್ ವಸ್ತುಗೆ ಶುಡ್ ಬಿ ಟೆಲ್ ಸಹ ಆರ್ ಸಾ? ಇವಾಗ ಅವ್ರು ಹೇಳ್ತಾರೆ, ಇವಾಗ ಹತ್ರದಲ್ಲಿದೆ ಅಂತ ಇಟ್ಕೋ ಆಯ್ತಾ? ನೀನ್ ಎಕ್ಸ್ಪ್ಲೈನ್, ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ ಮಾಡ್ತೀರಾ? ವಿಶಿಷ್ಟವಾದ ಯಾರಾದ್ರೂ ಮಾಡಿ, ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡಿ ಇವಳಿಗೆ. ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದವ್ರಿಗೆ ಒಂದ್ ಚಾಕ್ಲೇಟ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ನೀ ಸಿಕ್ಕಿದಾಗ. ಸರಿನಾ? ಚಿಕ್ಕದಲ್ಲ ದೊಡ್ಡದು ಆಯ್ತಾ? ಅದನ್ನ ನಾವು ಏತತ್ ಅಂದ್ರೆ ಅಂತ ಇದ್ದೆ, ಅದು ನಪುಂಸಕಲಿಂಗ ಆಗತ್ತೆ. ಅವಳು ಅದನ್ ಕೇಳಲಿಲ್ಲ ವಿಶಿಷ್ಟ. ಈಗ ನನ್ಗೆ ನನ್ಗೆ ಹತ್ರ ದೂರ ನನ್ಗೆ ಹೇಗ್ ಗೊತ್ತಾಗತ್ತೆ ಅಂತ ಅವಳು ಕೇಳ್ತಾ ಇದ್ದಾಳೆ.
ಇಲ್ಲ ಭಗಿನಿ, ನಮಗ್ ಕೇಳ್ತಾ ಇರೋದು ಅಂದ್ರೆ ಒಂದ್ ವಸ್ತು ಇದ್ರೆ ಪುಸ್ತಕ ಇದ್ರೆ ಹೆಂಗ್ ಗೊತ್ತಾಗತ್ತೆ? ಶುಡ್ ಬಿ ಟೆಲ್ ಸಹ ಸಹ ಪುಸ್ತಕ. ಹಾಗೇನಾ? ಹಾಗಿದ್ರೆ ವಿಶಿಷ್ಟ ಹೇಳ್ತಾರ, ಸರಿಗಿದೆ ಹೇಳು. ನೀನ್ ತೋರಿಸ್ಬಿಟ್ಟು ಹೇಳ್ಬೇಕು ಮಾ, ಏತತ್ ಅಂತಂದ್ರೆ ತತ್ ಅಂತ ಹೇಳ್ಬೇಕು, ಗೊತ್ತಾಯ್ತಾ? ನಿನ್ ದೂರದಲ್ಲಿದ್ರೆ ಮಾತ್ರ, ನಿನ್ ಹತ್ರ ಇಲ್ಲ ಅಂದ್ರೆ ತತ್ ಅಂತಾನೆ ಹೇಳ್ಬೇಕು, ಗೊತ್ತಾಯ್ತಲ್ವಾ? ಹತ್ರದಲ್ಲಿದ್ರೆ ಮಾತ್ರ ನೋಡಿಲಿ, ಏತತ್ ಏತತ್ ಪುಸ್ತಕಂ, ನಪುಂಸಕ ಲಿಂಗ, ಏತತ್ ಪುಸ್ತಕಂ. ಈಗ ನಾನ್ ದೂರ ಹೇಳ್ತೀನಿ, ಆ ಕಡೆ ಇದೆ ನಂದು, ಆಯ್ತಾ? ಸ ತತ್ ಪುಸ್ತಕಂ ದೂರ ಇದೆ, ನನ್ನಿಂದ ದೂರ ದ್ವಾರಂ ಇದೆ, ಆಯ್ತಾ? ಡೋರ್. ನಿನ್ನಿಂದ ದೂರ ಇದೆಯಾ ಅದ್ವಿಕಾ? ದ್ವಾರಂ ದೂರ ಇದೆ. ತತ್ ದ್ವಾರಂ ನಪುಂಸಕಲಿಂಗ, ಅರ್ಥ ಆಯ್ತಾ? ನಪುಂಸಕಲಿಂಗ ಆಗತ್ತೆ ಅಂಕಾರ, ಅಂಕಾರ ಮಕಾರದಲ್ಲಿ ಎಂಡ್ ಆಗತ್ತೆ. ವಾತಾಯನಂ ದ್ವಾರಂ ವ್ಯಜನಂ. ಭಗಿನಿವಾಗ ಎಕ್ಸಾಂಪಲ್ ಉದಾಹರಣೆಗೆ ಫಲಂ ಅದು ಮುಂಕಾರಿಂದ. ಹೌದು ಫಲಂ. ಇವಾಗ ಇಷ್ಟ್ರ ಮಟ್ಟಕ್ ತಿಳ್ಕೊಳ್ಳಿ, ನಪುಂಸಕ ಲಿಂಗ ಅದ್ರಲ್ಲೇ ಎಂಡ್ ಆಗ್ಬೇಕು ಅಂತ ಏನಿಲ್ಲ, ಗೊತ್ತಾಯ್ತಲ್ವಾ? ವಾರಿ ಅನ್ನೋ ಶಬ್ದ ಇದೆ ನಪುಂಸಕ ಲಿಂಗದಲ್ಲಿ, ಗೊತ್ತಾಯ್ತಲ್ವಾ? ಅದು ಆಕ್ಚುಲ್ ಆಗಿ ವಾರಿ ಅನ್ನೋದು ಇಕಾರ ಅಂತ ನಪುಂಸಕ ಲಿಂಗ. ಈಗ ಫಸ್ಟ್ ಮಕಾರ, ಒಂದ್ ನಿಮಿಷ ವಿಶಿಷ್ಟ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಚಾನ್ಸ್ ಕೊಡ್ತೀನಿ. ಮಕಾರದಲ್ಲಿ ಎಂಡ್ ಆಗೋದು ಮಾತ್ರ ಇವಾಗ ತಿಳ್ಕೊಳ್ಳಿ, ಅಂದ್ರೆ ಅರ್ಧಮ ಜ್ಞಾನಂ ಫಲಂ, ಸರಿನಾ? ಆಮೇಲೆ ಇನ್ನೊಂದೇನ್ ಹೇಳ್ಕೊಂಡಿದ್ದೆ, ಇನ್ನೊಂದೇನ್ ಹೇಳಿದ್ದೆ ನೆನೆ, ಪುಸ್ತಕಂ ಪುಸ್ತಕ ದ್ವಾರಂ ವ್ಯಜನಂ ವಾತಾಯನಂ ಕೃಷ್ಣ ಕೃಷ್ಣ ಫಲಕಂ. ಉತ್ತಮ, ಬಹು ಸಮ್ಯಕ್. ಯಾರು ಹೇಳಿದ್ದು ಕೃಷ್ಣ ಫಲಕಂ? ಭಗಿನಿ ವಸುಧಾ. ವಸುಧಾ, ಉತ್ತಮ, ಬಹು ಸಮ್ಯಕ್. ಹಾ, ಇದ ನಿಮ್ಗೆ ವಿಶಿಷ್ಟ ವದತ್ತು ಭಗಿನಿ. ಇವಾಗ ನಪುಂಸಕಲಿಂಗ ಮತ್ತೆ ಸ್ತ್ರೀಲಿಂಗ ಮತ್ತೆ ಸ್ತ್ರೀಲಿಂಗ ಎರಡ್ ಟೈಪ್ ಬರುತ್ತೆ. ಒಂದು ಉತ್ಪೀಠಿಕಾ ಆಕಾರ ಅಂತ, ಸರಿನಾ? ಉತ್ಪೀಠಿಕಾ ಈಗ ಅದ್ವಿಕಾ ಅಂತ ಹೇಳ್ತೀವೋ ಹಾಗೆ, ಸರಿನಾ? ವಿಶಿಷ್ಟ ವಿಸರ್ಗ. ಇವಾಗ ಗೊತ್ತಾಯ್ತಾ ವಿಶಿಷ್ಟನ್ಗುನು? ಇವಾಗ ನೀನ್ ಹೇಳೋಳ್ಗೆ ಆಕಾರ ಅಂತ ಸ್ತ್ರೀಲಿಂಗ ಅಷ್ಟೇ ತಗೊಳ್ಳಿ, ಜಾಸ್ತಿ ತಗೋಬೇಡಿ. ಆಮೇಲೆ ಈಕಾರ ಅಂತಾನು ತಗೋಬಹುದು. ಸಾ ಲೇಖನಿ ಭಗಿನಿ ಉದಾಹರಣೆ. ಇದು ಸಾಗಲ್ಲ ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನ ಏಷಾ ಲೇಖನಿ, ಏಷಾ ಲೇಖನಿ ಈ, ಸರಿನಾ? ಆಮೇಲೆ ಅಂಕನಿ, ಏಷಾ ಅಂಕನಿ, ಏಷಾ ಉತ್ಪೀಠಿಕಾ, ಸರಿನಾ ಅದ್ವಿಕಾ? ಹ್ಮ್, ವಿಶಿಷ್ಟ ಹೇಳಪ್ಪ. ನದಿನೂ ಆಗತ್ತಲ್ವಾ? ನದಿ, ಸಾ ನದಿ. ಭಗಿನಿ ಈಗ ಗೃಹಂ ಅಂತ ಬರುತ್ತಲ್ವಾ, ಅದಕ್ಕೆ ನಾವು ಏತತ್ ಗೃಹಂ ತತ್ ಗೃಹಂ ಅಂತ ಹೇಳ್ತೀವಿ. ತತ್ ಗೃಹಂ ಅಂತಾನೆ ಹೇಳಿ, ಆಯ್ತಾ? ಏಷಃ ಗೃಹಂ ಸಹ ಗೃಹಂ ಅಂತ ಯಾಕೆ ಹೇಳಕ್ಕಾಗಲ್ಲ? ಮಕಾರ ಅದು ಇದು ಅಲ್ವಮ್ಮ ನಪುಂಸಕ ಲಿಂಗ ಗೃಹಂ ಅನ್ನೋದು. ಏಷಃ ಹೇಳೋ ಹಾಗಿಲ್ಲ, ಅದು ಪುಲ್ಲಿಂಗ ಅಲ್ಲ ಅಲ್ವಾ? ಗೃಹ ಅಂತ ಇದೆಯಾ, ಗೃಹಂ ಅಂತ ಇರೋದು ಅಲ್ವಾ? ಹ್ಮ್, ಅದಕ್ಕೆ. ಹಾ, ವದತ್ತು ವಶಿಷ್ಠ. ಭಗಿನಿ ಅಂದ್ರೆ ನಂಗೆ ಅರ್ಥ ಆಗಿದೆ ಅಂದ್ರೆ ಬರೀ ಸ್ತ್ರೀಲಿಂಗ ಈಕಾರ ಮತ್ತೆ ಆಕಾರ. ಆಕಾರ, ಆಕಾರ, ಉತ್ತಮ ಭಗಿನಿ. ಹಾ, ಅಷ್ಟೇ ತಾನೇ ಭಗಿನಿ ನಮ್ಗೆ ಈಕಾರ ಆಕಾರ ಅದೆರಡನೇ ಜಾಸ್ತಿ, ಆಯ್ತಾ? ಗೌರಿ ಶಬ್ದನು ಮುಂದಕ್ಕೆ ಹೇಳ್ಕೊಡ್ತೀನಿ, ಆಯ್ತಾ? ಇವಾಗ ಸದ್ಯದಲ್ಲಿ ಲತಾ ಮತ್ತೆ ಇದನ್ನ ಅಷ್ಟೇ ಹೇಳ್ಕೊಟ್ಟಿರೋದು, ಆಯ್ತಾ ವಿಶಿಷ್ಟ? ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ವಿಸರ್ಗ ಬಂದ್ರೆ ಬರಿ ಅಕಾರ ಅಂತ ವಿಸರ್ಗ,
ರಾಮಃ ಗೋವಿಂದಃ ಕೃಷ್ಣಃ ವೃಕ್ಷಃ ಅದು ಪುಲ್ಲಿಂಗ. ಅವಾಗ ಸಹ ಯೂಸ್ ಮಾಡ್ಬೇಕು. ಇದು ಭಿತ್ತಿಹಿ ಅಂದಿದ್ದು ನಾನು ಇಕಾರ ಅಂತ ಪುಲ್ಲಿಂಗ, ಹರಿಹಿ ಅಂತ ಬರುತ್ತಲ್ಲ ಹಾಗೆ ಭಿತ್ತಿಹಿ. ಘಟಿ, ಘಟಿ ಅಂದ್ರೆ ಏನು? ವಾಚ್, ವಾಚ್. ಆಮೇಲೆ ನನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸರಳ ಪಾಠದಲ್ಲಿ ಕೆಲವೊಂದು ವಸ್ತುಗಳಲ್ಲಿ ಕೊಟ್ಟಿದ್ದಾರೆ ಗೊತ್ತಲ್ಲ, ಅದನ್ನೆಲ್ಲ ಕಲ್ತ್ಕೊಳ್ಳಿ. ಕರಹ, ಏಕಂ, ಅಜಹ, ಖಗಹ, ವಟಹ, ನಟಹ, ಗೊತ್ತಾಯ್ತಲ್ವಾ? ಅದನ್ನೆಲ್ಲ ಕಲ್ತ್ಕೊಳ್ಳಿ, ಗೊತ್ತಾಯ್ತಲ್ವಾ? ಅದನ್ನೆಲ್ಲ ಕಲ್ತ್ಕೊಂಡಿದ್ರೆ ನಿಮ್ಗೆ ಹೇಳೋದಕ್ಕೆ ಈಸಿ ಆಗತ್ತೆ. ಅದನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ಬೋದು. ನನ್ಗೆ ಸಹ ನಿಮ್ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಹೇಗೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಚಿತ್ರಗಳನ್ನ ನಾನು ಅದರಿಂದ ಇದನ್ನ ತೆಗೆದು ಬಿಟ್ಟು ನಾನು ನಿಮ್ಗೆ ಕೇಳ್ಬೇಕಾಗತ್ತೆ, ಗೊತ್ತಾಯ್ತಲ್ವಾ? ಇದನ್ನ ನಾನು ತೆಗೆದು ಬಿಡ್ತೀನಿ, ಬೇಕಿದ್ರೆ ವರ್ಡಿಂಗ್ಸ್ ಇರ್ಲಿ. ಏಷಃ ಅದನ್ನು ಮಾಡ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ನಾನು ಮಾಡಿಲ್ಲ ಅದನ್ನ ಈ ಸಲ. ಇಲ್ಲ ಅಂದ್ರೆ ಅದನ್ನು ಮಾಡ್ತಿದ್ದೆ, ನನ್ಗೆ ಆ ಪ್ರೆಸೆಂಟೇಷನ್ಸ್ ತೋರಿಸ್ಬೇಕಾದ್ರೆ ನನಗೆ ಕಷ್ಟ ಆಗತ್ತೆ ಇವಾಗ. ಆಕ್ಚುಲ್ ಆಗಿ ನಾನು ಅದು ಕೂಡ ಪ್ರಿಪೇರ್ ಮಾಡ್ಬೇಕು ನಾಳೆ ನಿಮ್ಗೆ, ವೆಜಿಟೇಬಲ್ಸ್ದು ಮತ್ತೆ ಇದ್ರದ್ದು ಅದು ಫಲಾನಿ ಶಾಖಾನಿ ಫಲಾನಿ ಕಳ್ಸಿದೆ. ಅದೇ ನಿನ್ನ ಹತ್ರ ಇದೆ ಮಾ, ಅದರಿಂದ ನಾನು ಇದನ್ನ ತೆಗಿಬೇಕಲ್ಲ, ವರ್ಡಿಂಗ್ಸ್ ತೆಗೆದು ಹಾಕ್ಬೇಕಲ್ಲ. ವರ್ಡಿಂಗ್ಸ್ ಜೊತೆಗೆ ನಾನು ಇಡಕ್ ಆಗಲ್ಲ ಅಲ್ವಾ ಕಾಂಪಿಟೇಷನ್ಗೆ, ಓದ್ಬಿಡ್ತೀರಾ ಎಲ್ರು? ಕರೆಕ್ಟ್ ಅಲ್ವಾ? ಅದು ತಾನೆ ಕಾಂಪಿಟೇಷನ್ ಅಂತ ಏನ್ ಅನ್ಸ್ಕೊಳ್ಳೋದು, ನಾನೇ ತೋರಿಸ್ಕೊಟ್ಟಂಗೆ ಆಗತ್ತೆ ಅಲ್ಲ. ಸರಿ ಅಲ್ವಾ ನಾನು ಹೇಳಿದ್ದು, ಅದಕ್ಕೆ ಹೇಳಿದ್ದು. ಅದಕ್ಕೆ ಅದನ್ನು ಹಾಗೆ ಮಾಡ್ಬೋದಿತ್ತು, ಸಹ ಸಾ ಮತ್ತೆ ತತ್ತು ಅದನ್ನು ಹಾಗೆ ತೋರಿಸ್ಬೋದಿತ್ತು ಪ್ರೆಸೆಂಟೇಷನ್ಸ್, ಅದು ಇವಾಗ ಆಗಲ್ಲ. ಭಗಿನಿ ಇವಾಗ ಸಹಸ ಅದನ್ನ ಹಾಕ್ತೀಯ ಅದ್ಬಿಕಾ ಪ್ರೆಸೆಂಟೇಷನ್ಸ್? ಭಗಿನಿ ಯಾವುದು? ಸಂಭಾಷಣ ಹಾಕು, ಎಲ್ಲಾರ್ಗು ಗೊತ್ತಾಗತ್ತೆ ಇವಾಗ. ಅದರಲ್ಲಿ ಸ್ತ್ರೀಲಿಂಗ ನಪುಂಸಕ ನಿನ್ಗೂ ಡೌಟ್ ಕ್ಲಿಯರ್ ಆಗತ್ತೆ. ಒಂದ್ ನಿಮಿಷ ಭಗಿನಿ, ನಂಗೊಂದ್ ಡೌಟ್ ಇತ್ತು ಇವಾಗ. ಏನಂತ ನದಿ ಅಂದೆ, ಹರಿಹಿ ಅಂದ್ರೆ ಬಂದೆ, ಅದು ಪುಲ್ಲಿಂಗನ ಅಥವಾ ಸ್ತ್ರೀಲಿಂಗನ? ನದಿ ಸ್ತ್ರೀಲಿಂಗ. ಭಗಿನಿ ನದಿ ಅಲ್ಲ, ಹರಿಹಿ. ಹರಿಹಿ ಅಂದ್ರೆ ಪುಲ್ಲಿಂಗ, ಇಕಾರ ಅಂತ, ಇಕಾರ ಅಂತ ಪುಲ್ಲಿಂಗ. ಗುರು ಹೂ ಅದು ಋಕಾರ ಅಂತ ಪುಲ್ಲಿಂಗ, ಅದನ್ನು ಹೇಳ್ಕೊಡ್ತೀನಿ. ಇದೆಲ್ಲ ಇಂಪಾರ್ಟೆಂಟ್, ಅದನ್ನೆಲ್ಲ ಕವರ್ ಮಾಡೋಣ ನೆಕ್ಸ್ಟ್ ಕಾಂಪಿಟಿಷನ್ ಅಲ್ಲಿ, ಅದನ್ನ ಹೇಳೋಣ. ಈ ಸಲ ರಾಮ ಶಬ್ದ ಇದೆ, ಲತಾ ಇದ್ರದ್ದು ರಮಾ ಶಬ್ದ ಇದೆ, ಜ್ಞಾನಂ ಶಬ್ದ ಇದೆ. ಭಗಿನಿ ಪುಲ್ಲಿಂಗ ಶಬ್ದಗೆ ಇವಾಗ ತತ್ ಬಿಟ್ರೆ ತತ್ ದೂರಕ್ ಯೂಸ್ ಮಾಡ್ತೀವ, ಅದ್ರಕ್ಕೆ ದೂರ ಇವಾಗ ಹೇಳ್ಕೊಡ್ತೀನಿ ನೋಡಿ, ಅದನ್ನೇ ಆಗ್ತಾ ಇರೋದು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಆಮೇಲೆ ಶಾಖಾನಿ ಮತ್ತೆ ಇದನ್ನ ನಾನು ಹೇಳ್ಕೊಡ್ತಾ ಇಲ್ಲ ಫಲಾನಿನ, ಅದನ್ ಪ್ರೆಸೆಂಟೇಷನ್ಸ್ ಕಳಿಸ್ಬಿಡ್ತೀನಿ, ನೀವು ನೋಡ್ಕೊಂಡು ಕಲ್ತ್ಕೊಳ್ಳಿ. ಅದ್ರ ಗೀತೆ ಸಮೇತ ಇದೆ, ಅದನ್ನ ನೋಡ್ಕೊಂಡು ಕೇಳಿಸ್ಕೊಂಡು ಕಲ್ತ್ಕೊಂಡ್ರೆ ಆಯ್ತು. ಬರೀ ಅದ್ರದ್ದು ಹೆಸರುಗಳು ಮಾತ್ರ ಕಲ್ತ್ಕೊಳ್ಳಿ, ಗೀತೆ ಏನ್ ಕಲಿಬೇಕಾಗಿಲ್ಲ. ಹಾಕ್ತೀಯಮ್ಮ ಕರೆಕ್ಟ್ ಆಗಿ ಹಾಕು ಫಸ್ಟ್ ಇಂದ. ಅಷ್ಟು ಏಷಃ ಬೇಡ, ಸಹಾಯಿಂದ ಬರಬೇಕು. ಕರೆಕ್ಟ್ ಆಗಿದೆ ಅಷ್ಟು. ಯಾರು ಹೇಳ್ತೀರಾ ಇದನ್ನ? ಕಾಣಿಸಲ್ಲ ಯಾರುವೆ. ಅದ್ವಿಕಾ ನೀನೇ ಹೇಳಮ್ಮ, ಒಬ್ಬೊಬ್ರು ಹೇಳು ಯಾರಿದ್ದಾರೆ. ಯಾರು? ಭಗಿನಿ ಆದಿತ್ಯ. ಆದಿತ್ಯ ವದತು. ಭಗಿನಿ ನಾನು ಸ್ಪಾಟ್ಲೈಟ್ ಮಾಡಕ್ ಆಗಲ್ಲ. ಯಾರನ್ನ? ನಾನು ಪೀಪಲ್ನ ಸ್ಪಾಟ್ಲೈಟ್ ಮಾಡಕ್ ಆಗಲ್ಲ, ನಾನು ಪ್ರೆಸೆಂಟ್ ಮಾಡ್ತಾ ಇದ್ರಿಂದ. ಓ, ಸ್ಪಾಟ್ಲೈಟಿಂಗ್ ಆಗೋದಿಲ್ವಾ? ಇಲ್ಲ ಆಗತ್ತೆ ಅನ್ಸುತ್ತೆ ಭಗಿನಿ. ಭಗಿನಿ ಆದಿತ್ಯ ಕಾಣಿಸ್ತಿದ್ದೀರಾ? ಓಕೆ ಆದಿತ್ಯ, ಪ್ಲೀಸ್ ಆನ್ ಯುವರ್ ವಿಡಿಯೋ.
अस्तु वदतु आदित्य शीघ्रं शीघ्रं एषः रावणः सः रामः किमर्थम् एषः एषः मीन्स् नियर् नियर् सः मीन्स् सः मीन्स् फार् उत्तमम् ಇವಾಗೆಲ್ಲರಿಗೂ ಅರ್ಥ ಆಯ್ತಾ ಇದು ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಅವಗತಂ ವಾ ಭಗಿನಿ ಭಗಿನಿ ಫಾರ್ ದ ಟೆಸ್ಟ್ ಓನ್ಲಿ ಏಷಃ ಅಂಡ್ ಸಹ ಅಂಡ್ ಸಾ ಏಷ ಅಂಡ್ ಸಾ ವಿಲ್ ಅಂಡ್ ಏತತ್ ಅಂತ ಎಸ್ ಅಂಡ್ ಆಲ್ಸೋ ದ ಕ್ವೆಶ್ಚನ್ಸ್ ಸಹ ಕಹ ಸಹ ರಾಮಃ ಸಹ ಕಹ सह रामः एषः कः पिक्चर्स इट्स देयर नो दिस पिक्चर्स एषः कः हियर इट इज बीइंग शोन आई विल शो आई हैव सम पिक्चर्स ओके थ्रू दैट ओनली आई विल शो इट इज इट ओके दैट विल बी शोन सरस्वती आई विल शो गंगा इफ पॉसिबल Ganga also I will show. Yeshah Ravanah Saha Ramah Yeshah kaha Yeshah Ravanah Saha kaha Saha Ramah Astu Astu Agre Agre Bhagini Pranita Pranita ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ತೋರ್ಸಮ್ಮ ಏಷಃ ಕಂಸಃ ಸಃ ಕೃಷ್ಣಃ ಏಷಃ ಅಂದ್ರೆ ಕಂಸ ಹತ್ರದಲ್ಲಿದ್ದಾನೆ ಕೃಷ್ಣ ದೂರದಲ್ಲಿದ್ದಾನೆ ಉತ್ತಮ ಅಗ್ರೆ ಶೀಘ್ರಂ ಶೀಘ್ರಂ ಆಂ ಭಗಿನಿ ಒಂದ್ ನಿಮಿಷ ಭಗಿನಿ ಅನನ್ಯ अनन्या आम भगिनी एषः गणेशः सः वेदव्यासः एषः गणेशः अंद्रे अत्रदल्लि गणेश अत्रदल्लिदाने सः वेदव्यास अंद्रे दूरदल्लि इरतु ಈಗ ನೀವುಗಳೇ ಒಂದೊಂದ್ ಪಿಕ್ಚರ್ಸ್ ನ ಹೀಗೆ ಇಟ್ಕೊಂಡು ದೇವ್ರ ರೂಮಲ್ಲಿ ಇದೆ ಗಣೇಶನ್ ಫೋಟೋ ಇದೆ ಶಿವನ್ ಫೋಟೋ ಇದೆ ಅಲ್ವಾ ಶಿವಃ ಏಷಃ ಶಿವಃ ಹೇಳ್ಬೋದಲ್ವಾ ಸರಸ್ವತಿ ಫೋಟೋ ಇರುತ್ತೆ ತಾಯಿ ಫೋಟೋ ಲಕ್ಷ್ಮೀ ಫೋಟೋ ಇರುತ್ತೆ ಅಲ್ವಾ ಅದನ್ನೆಲ್ಲ ತಗೊಂಡು ನೀವು ಹೇಳ್ಬಹುದು ಹತ್ರದಲ್ಲೇ ನಿಂತ್ಕೊಂಡ್ಬಿಟ್ಟು ಹತ್ರದನ್ ಹೋಗಿ ನಿಂತ್ಕೊಳ್ಳೋದು ಆಮೇಲೆ ದೂರದಲ್ಲಿ ಬಂದು ನಿಂತ್ಕೊಳ್ಳೋದು ಮಾಡ್ಬೋದಲ್ವಾ ನೀನ್ ಮಾಡಿದ್ದೆ ಅಲ್ವಾ ಅದ್ವಿಕಾ ನಿಂಗೆ ಇನ್ನ ಚೆನ್ನಾಗಿ ಗೊತ್ತಿರ್ಬೇಕು ಅಸ್ತು ಭಗಿನಿ ಯಾರು ಇವಾಗ ಸುಹಾನಿ ಸುಹಾನಿ ಏಷಃ ಬಾಲಕಃ ಸಹ ವೃದ್ಧಃ ಏಷಃ ಅಂದ್ರೆ ಹತ್ರ ಇದ್ದಾನೆ ಸ ವೃದ್ಧಃ ಅಂದ್ರೆ ದೂರ ಇದ್ದಾನೆ ಸಹ ವೃದ್ಧಃ ಸಾ ವೃದ್ಧಃ ಅಲ್ಲ ಸಹ ವೃದ್ಧ ಅಂದ್ರೆ ದೂರ ಇದ್ದಾನೆ ಕನ್ಫ್ಯೂಸ್ ಮಾಡ್ಕೋಬೇಡ ಸುಹಾನಿ ಆಮೇಲೆ ಎಲ್ಲ ತಪ್ಪಾಗ್ಬಿಡುತ್ತೆ ಇವಾಗ ನೋಡು ಸಾ ಬಂತು ಭಗಿನಿ ಸಾತ್ವಿಕ್ ವದತ್ತು ಸಾತ್ವಿಕ್ ಏಷಾ ಶಬರಿ ಸಾ ಸೀತಾ ಏನಕ್ಕೆ ಏಷಾ ಅಂತಂದ್ರೆ ಶಬರಿ ಹತ್ರದಲ್ಲಿದ್ದಾಳೆ ಮತ್ತೆ ಸೀತಾ ದೂರದಲ್ಲಿದ್ದಾರೆ ಅದಕ್ಕೆ ಏಷಾ ಅಂತ ಶಬರಿ ಕೊಟ್ಟಿದ್ದಾರೆ ಮತ್ತೆ ಸಾ ಸೀತಾಗೆ ಉತ್ತಮ ಅರ್ಥ ಆಯ್ತಾ ಇವಾಗ ನೀನು ಅಷ್ಟೇ ಒಂದು ಚಿತ್ರನ ಇಟ್ಕೊಂಡು ನೀನ್ ಅದನ್ನ ತೋರಿಸಿ ನೀನು ಹತ್ರದಲ್ಲಿದ್ರೆ ಹತ್ರದಲ್ಲಿ ಏಷಾ ಸರಸ್ವತಿ ಅಂತ ಹೇಳ್ಬೋದು ಸರಸ್ವತಿ ಫೋಟೋ ಇದ್ರೆ ಆಮೇಲೆ ಅದನ್ನೇ ದೂರದಲ್ಲಿ ಇಟ್ಬಿಟ್ಟು ಸಾ ಸರಸ್ವತಿ ಅಂತಾನು ಹೇಳ್ಬೋದು ಅರ್ಥ ಆಯ್ತಾ ಅದೇ ತರ ತೋರ್ಸಿ ಅಂತ ನನ್ನ ಅಭಿಪ್ರಾಯ ಅದ್ ಮಾಡಿದ್ರೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ನೀವೇ ಮಾಡಿದ್ರೆ
ನಾನ್ ಮಾಡಿ ತೋರ್ಸೋದ್ರಲ್ಲಿ ಇದೆಲ್ಲ ಅಲ್ವಾ? ಅಸ್ತು ಭಗಿನಿ ಪೂರ್ಣ ಪೂರ್ಣ. ಏಷಾ ಸರಸ್ವತಿ, ಸಾ ರಾಧಾ ಅಂದ್ರೆ ಸರಸ್ವತಿ ಹತ್ತಿರದಲ್ಲಿದ್ದಾರೆ, ರಾಧಾ ದೂರದಲ್ಲಿದ್ದಾರೆ. ಉತ್ತಮ, ಸಮ್ಯಕ್. ಅನಂತರಂ ಭಗಿನಿ ವಸುಧಾ. ವಸುಧಾ ಭಗಿನಿ. ಏಷಾ ಗಂಗಾ, ಸಾ ಭಾರತ ಮಾತಾ. ಉತ್ತಮ. ಏಷಾ ಕಿಂ ಯುಕ್ತತೆ? ಗಂಗಾ ಸಮೀಪೆ ಅಸ್ತಿ, ಭಾರತ ಮಾತಾ ದೂರೆ ಅಸ್ತಿ. ಉತ್ತಮ, ಬಹು ಸಮ್ಯಕ್ ವಸುಧಾ, ಉತ್ತಮ. ಅಸ್ತು ಅಗ್ರೆ ಭಗಿನಿ. ಸಂಸ್ಕೃತೇನ ಉಕ್ತವತಿ ಖಲು, ಅತಃ ಬಹು ಸಮ್ಯಕ್. ಭಗಿನಿ ವಿಶಿಷ್ಟ. ವಿಶಿಷ್ಟ ವದತು. ಸಾ ವೃದ್ಧ, ಏಷಾ ವೃದ್ಧ, ಸಾ ಬಾಲಿಕಾ. ಕಿಮರ್ಥಂ ಭಗಿನಿ? ಏಷಾ ಅಂದ್ರೆ ಹತ್ರದಲ್ಲಿ ಒಬ್ಬ ವೃದ್ಧ ಇದ್ದಾರೆ, ಮತ್ತೆ ದೂರದಲ್ಲಿ ಒಂದು ಒಬ್ಳು ಚಿಕ್ಕ ಹುಡುಗಿ ಇದ್ದಾಳೆ. ಉತ್ತಮ, ಸಮ್ಯಕ್ ಭಗಿನಿ. ಮತ್ತೆ ರಿಪೀಟ್ ಆಗತ್ ಭಗಿನಿ ಎಲ್ಲಾರು ಎಲ್ಲರೂ. ಹಾ ಪರವಾಗಿಲ್ಲ, ಓಕೆ ಭಗಿನಿ. ನೀನ್ ಹೇಳಲ್ವಲ್ಲ? ಸರಿ ಹೇಳದ್ಯಾ? ಅಲ್ಲ ಭಗಿ ಹೇಳು ಮತ್ತೆ. ಏತತ್ ಪುಸ್ತಕಂ, ತತ್ ಗೃಹಂ. ಏತತ್ ಪುಸ್ತಕಂ ಯಾಕಂದ್ರೆ ಪುಸ್ತಕಂ ಇಸ್ ನಿಯರ್ ಟು ದಿ ಬಾಯ್, ಅಂಡ್ ದಿ ಹೌಸ್ ಇಸ್ ಫಾರ್ ಅವೇ. ಅಸ್ತು, ಉತ್ತಮ. ಅಗ್ರೆ ಭಗಿನಿ ಇನ್ನೊಂದು ತೋರ್ಸು ಸಾಕಮ್ಮ ಇದು. ಅನನ್ಯ ಬರೀ ಅದನ್ನ ಇದನ್ ಮಾತ್ರ ತೋರ್ಸು ಸಾಕು, ಬೇರೆ ಯಾರು ಹೇಳೋದ್ ಬೇಡ. ಅನನ್ಯ ನೀನೇ ಲಾಸ್ಟ್ ಸ್ಲೈಡ್ಸ್ ಮಾತ್ರ ತೋರ್ಸ್ಬಿಡು. ಏತತ್ ಛತ್ರಂ, ತತ್ ಫಲಂ. ಏತತ್ ಅಂದ್ರೆ ಛತ್ರಂ ಹತ್ರದಲ್ಲಿದೆ, ಫಲಂ ಅದು ತತ್ ಅಂದ್ರೆ ದೂರದಲ್ಲಿದೆ. ಉತ್ತಮ, ಸಮ್ಯಕ್. ಇದನ್ನ ನಾನು ಪ್ರೆಸೆಂಟೇಷನ್ಸ್ ಕಳಿಸ್ಲಾ ನಿಮ್ಗೆ, ಇದ್ರಲ್ಲಿ ಹಾಕ್ಲಾ? ಹಾ, ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಆಯ್ತಾ? ಅಷ್ಟು ಭಗಿನಿ ನೀವು ಇಡೀ ನಾನು ಹೇಳ್ತೀನಿ ಅಷ್ಟೇ. ಏತತ್ ಪುಷ್ಪಂ, ಏತತ್ ಕೃಷ್ಣ ಫಲಕಂ. ಕೃಷ್ಣ ಫಲಕಂ ಅಂದ್ರೆ ಬ್ಲಾಕ್ ಬೋರ್ಡ್, ಪುಷ್ಪಂ ಅಂದ್ರೆ ಫ್ಲವರ್, ಸರಿನಾ? ಏತತ್ ಉಪನೇತ್ರಂ, ತತ್ ದೂರದರ್ಶನಂ. ಉಪನೇತ್ರಂ ಅಂದ್ರೆ ಕನ್ನಡಕ, ದೂರದರ್ಶನಂ ಅಂದ್ರೆ ಟಿವಿ. ಇದನ್ನೆಲ್ಲ ಕಳಿಸ್ಕೊಡ್ತೀನಿ. ಸಹ ಕಹ, ಸಾ ಕಾ, ತತ್ ಕಿಂ, ಏಷಃ ಕಹ, ಏಷಾ ಕಾ, ಏತತ್ ಕಿಂ. ನೆಕ್ಸ್ಟ್ ಸ್ಲೈಡ್ ಹೋಗೋಮ. ಸಹ ಕಹ, ಸಹ ಕಹ, ಸಹ ಸರ್ದಾರ್ ವಲ್ಲಭ ಭಾಯಿ ಪಟೇಲ. ನಾನ್ ಕೇಳ್ತೀನಿ ಇವಾಗ ನಿಮ್ಮನ್ನ, ಸಹ ಕಹ ಅಂತ. ಸಹ ವಿಶ್ವೇಶ್ವರಯ್ಯ. ಸಹ ಕಹ ಅಂತ ಕೇಳ್ತೀನಿ, ಸಹ ಭಗತ್ ಸಿಂಗ, ಸರಿನಾ? ನೆಕ್ಸ್ಟ್ ಸಹ ರಾಮ, ಸಹ ಆಂಜನೇಯ. ಇದನ್ನ ಉಪಯೋಗಿಸ್ಬೇಡಿ ಯಾವ್ದೋ ಏನ್ ಹೇಳ್ತಾರೆ ಇದು ಹನುಮಂತ ಉಪಯೋಗಿಸ್ಬಾರ್ದು, ಆಂಜನೇಯ ಅಂತಾನೆ ಹೇಳ್ಬೇಕು. ಅದು ಹಲಂತ್ಯ ಶಬ್ದ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ತಪ್ಪು ಮಾಡಿದ್ರೆ ತಪ್ಪು ಮಾಡಿದಂಗೆ, ಅದು ಆಂಜನೇಯ ಅಂತಾನೆ ಉಪಯೋಗಿಸ್ಬೇಕು. ಪುಲ್ಲಿಂಗ ಶಬ್ದ ಅದು, ಇದು ಯಾವ್ದದು ಅಕಾರ ಅಂತ ಪುಲ್ಲಿಂಗ ಶಬ್ದ ಆಂಜನೇಯ. ಅಸ್ತು. ಏಷಃ ಕಹ, ಇದು ನಾನ್ ರಿಪೀಟ್ ಮಾಡ್ಲ. ಏಷಃ ಅಂದ್ರೆ ಹತ್ರದಲ್ಲಿರೋರ್ಗೆ, ಏಷಃ ರಾವಣ. ಇದೊಂದು ತಿಳ್ಕೊಳ್ಳಿ, ಸಾಕು ಸಾಕು, ಮುಂದ್ ಹೋಗು.
ಸಾ ಕಾ ಸಾ ಕೌಸಲ್ಯ ಸಾ ಕೌಸಲ್ಯ ಸಾ ಕಾ ಸಾ ದ್ರೌಪದಿ ಸಾ ದ್ರೌಪದಿ ಅದು ದ್ರೌಪದಿ ಬರ್ಬೇಕಿತ್ತು ದ್ರೌಪದಿ ಅಂತ ಹಾಕಿದ್ದೀನಿ ಕ್ಷಮ್ಯತಾಂ ನೋಡ್ಬಿಟ್ಟು ಅದು ಕರೆಕ್ಟ್ ಮಾಡ್ತೀನಿ ಆಯ್ತಾ ಸಾ ಪಾರ್ವತಿ ಸಾ ಪಾರ್ವತಿ ಸಾ ಯಮುನಾ ಸಾ ಯಮುನಾ ಯಮುನಾ ಕೂಡ ಲತಾ ಶಬ್ದದ ತರಾನೆ ಲತಾ ಲತೆ ಲತಾಹ ಅಂತ ಬರುತ್ತಲ್ಲ ಯಮುನಾ ಯಮುನೆ ಯಮುನಾಹ ಏಷಾ ಕಾ ಸೇಮ್ ಹತ್ರದಲ್ಲಿರೋರ್ಗೆ ಏಷಾ ಯಶೋಧ ಸಾಕು ನೆಕ್ಸ್ಟ್ ಸ್ಲೈಡ್ಸ್ ಇದನ್ನೆಲ್ಲ ಕಳಿಸ್ಕೊಡ್ತೀನಿ ನೀವೇ ನೋಡ್ಕೊಳ್ಳಿ ತತ್ ಕಿಂ ತತ್ ವ್ಯಜನಂ ತತ್ ವ್ಯಜಲಂ ತತ್ ಸೋಪಾನಂ ಸೋಪಾನಂ ಅಂದ್ರೆ ಸ್ಟೇರ್ ಕೇಸ್ ಸೋಪಾನಂ ತತ್ ವಾತಾಯನಂ ಏತತ್ ಕಿಂ ಏತತ್ ಕಂಕತಂ ಏತತ್ ಕರವಸ್ತ್ರಂ ಏತತ್ ಪುಸ್ತಕಂ ಏತತ್ ಪುಸ್ತಕಂ ಏತತ್ ಕೃಷ್ಣ ಫಲಕಂ ಸಮ್ಯಕ್ ಅಭವತ್ ಏತತ್ ಕೃಷ್ಣ ಫಲಕಂ ಅಂದ್ರೆ ಇದು ತತ್ ಏತತ್ ಕಿಂ ಅಂತ ಕೇಳ್ತೀವಲ್ವಾ ಅದು ಏತತ್ ಕಿಂ ಏತತ್ ಕೃಷ್ಣ ಫಲಕಂ ತತ್ ಕಿಂ ತತ್ ಜಲಂ ತತ್ ಸೋಪಾನಂ ತೋರ್ಸುದ್ನಲ್ಲ ಹಿಂದೆ ಅದು ಅಸ್ತು ಅವಗತಂ ಸರ್ವೇಭ್ಯ ಸಾಕು ಇದು ಅಸ್ತು ಧನ್ಯವಾದ ಅದ್ವಿಕಾ ಬಹು ಧನ್ಯವಾದ ಅಸ್ತು ಇವಾಗ ನೆಕ್ಸ್ಟ್ ಭಗಿನಿ ಸಾತ್ವಿಕ್ ಸಾತ್ವಿಕ್ ಇವಾಗ ಕ್ರಿಯಾಪದಾನಿಗೆ ಹೋಗೋಣ ಬೇಗ ಕಿಂ ಸಾತ್ವಿಕ್ ಭಗಿನಿ ಮಿಸ್ಟೇಕ್ ಅಸ್ತು ಚಿಂತನ ಅಸ್ತು ಪುರಾತನಂ ನ್ಯೂತನಂ ಪುರಾತನಂ ಅಂದ್ರೆ ಓಲ್ಡ್ ಸರಿನಾ ನ್ಯೂತನಂ ಕೇಳ್ಬೋದು ಪುರಾತನಂಗೆ ನ್ಯೂತನಂ ಪುರಾತನಂ ಮಮ ವಸ್ತ್ರಂ ಪುರಾತನಂ ಅಂತಾನು ಹೇಳ್ಬೋದು ಮಮ ವಸ್ತ್ರಂ ನ್ಯೂತನಂ ಅಸ್ತು ಮಮ ಶಾಟಿಕಾ ನ್ಯೂತನಂ ಮಮ ಶಾಟಿಕಾ ಅಂದ್ರೆ ಸಾರಿ ಬರ್ಕೊಳ್ಳಿ ಶಾಟಿಕಾ ಸಾರಿ ನ್ಯೂತನಂ ಪುರಾತನಂ ತಾಜ್ ಮಹಲಃ ಪುರಾತನಂ ಅಸ್ತು ಇವಾಗ ಪಾರ್ಲಿಮೆಂಟ್ ಆಯ್ತಲ್ಲ ಪಾರ್ಲಿಮೆಂಟ್ ಏನ್ ಹೇಳ್ತಾರ ನನಗೆ ಗೊತ್ತಿಲ್ಲ ಅಮ್ನ ಜಾನಾಮಿ ಪಾರ್ಲಿಮೆಂಟ್ ನ್ಯೂತನಂ ಭವನಂ ಅದನ್ನ ಹೇಳ್ತೀನಿ ಕರೆಕ್ಟ್ ಆಗಿ ಅದನ್ನ ವರ್ಡ್ ಹಾಕ್ಬಿಟ್ಟು ಕಳಿಸ್ತೀನಿ ಭವನಂ ನ್ಯೂತನಂ ಸರಿನಾ ಅದು ಭವನಾನೇ ಅದು ಅದ್ ಯಾವ ಭವನ ಅಂತ ಹಾಕ್ತೀನಿ ವಿಶಿಷ್ಟ ಒಂದು ವಿಶಿಷ್ಟ ಸಾ ಮೀನಾಕ್ಷಿ ದೇವಾಲಯಂ ಸಾ ಮೀನಾಕ್ಷಿ ಏವ ದೇವಾಲಯಂ ಅಂತ ಸೇರಿಸ್ಬಿಟ್ರೆ ನೀನು ಅದನ್ನ ಪುಸ್ತಕ ಲಿಂಗಕ್ಕೆ ಸೇರ್ಕೊಳತ್ತೆ ಸಾ ಮೀನಾಕ್ಷಿ ಅಬರಲ್ಲ ತತ್ ಮೀನಾಕ್ಷಿ ದೇವಾಲಯಂ ಅಂತ ಬಂದ್ಬಿಡತ್ತೆ ದೇವಾಲಯಂ ತತ್ ದೇವಾಲಯಂ ಅಂತ ಹೇಳ್ಬೋದು ದೇವಾಲಯ ದೇವಾಲಯಮ್ಮು ಅಲ್ಲ ಅದು ದೇವಾಲಯ ಪುಲ್ಲಿಂಗ ಸಹ ದೇವಾಲಯ ದೇವಾಲಯಂ ದ್ವಿತೀಯ ವಿಭಕ್ತಿ ಅಸ್ತು ಅಹಂ ದೇವಾಲಯಂ ಗಚ್ಚಾಮಿ ದ್ವಿತೀಯ ವಿಭಕ್ತಿ ಅಹಂ ರಾಮಂ ನಮಸ್ಕರೋಮಿ ದ್ವಿತೀಯ ವಿಭಕ್ತಿ ರಾಮಂ ಅಸ್ತು
ಅದನ್ನೆಲ್ಲ ವಿಭಕ್ತಿಗಳ್ದೆಲ್ಲ ಫುಲ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ದ್ವಿತೀಯ ವಿಭಕ್ತಿ. ಅದೆಲ್ಲ ನಿಮ್ಗೆ ಸುಗಮದಲ್ಲಿ ಬರುತ್ತೆ, ಇವಾಗ ಬರಲ್ಲ ಜಾಸ್ತಿ, ಅಲ್ಲಿ ನೀವು ಓದೋರಂತೆ. ಅಸ್ತು. ಬಹು ಕಿಂಚಿತ್, ಬಹು ಕಿಂಚಿತ್. ಶಕ್ಕರಂ ಬಹು ಅಸ್ತಿ. ನಾತು ಲವಣಂ ಬಹು ಅಸ್ತಿ, ಶಕ್ಕರಂ ಕಿಂಚಿತ್ ಅಸ್ತಿ. ಶಕ್ಕರಂ ಅಂದ್ರೇನು? ಶುಗರ್. ಶುಗರ್. ಲವಣಂ ಅಂದ್ರೇನು? ಸಾಲ್ಟ್. ಸಾಲ್ಟ್. ದೀರ್ಘ ಹೃಸ್ವ, ದೀರ್ಘ ಹೃಸ್ವ, ದೀರ್ಘ ದಂಡ, ಹೃಸ್ವ ದಂಡ ಅಲ್ಲ, ಹೃಸ್ವ ಇದಕ್ಕೆ ಸ್ಕೇಲ್ಗೆ ಮಾಪಿಕ, ಹೃಸ್ವ ಮಾಪಿಕ, ಹೃಸ್ವ ಮಾಪಿಕ. ಉನ್ನತ ವಾಮನ, ಉನ್ನತ ವಾಮನ. ಉನ್ನತ ಇತ್ಯುಕ್ತೆ ಟಾಲ್, ವಾಮನ ಇತ್ಯುಕ್ತೆ ಶಾರ್ಟ್. ಭಗಿನಿ ಉನ್ನತ ಬಾಲಕ. ಉನ್ನತ ಬಾಲಕ. ವಾಮನ ವೃಕ್ಷ. ಉನ್ನತ ನಾರಿಕೇಳ ವೃಕ್ಷ. ಭಗಿನಿ ಬಾಲಹ ಅಂದ್ರೆ ಬಾಯ್ ಅಲ್ವಾ ಭಗಿನಿ? ಇಲ್ಲ, ಬಾಲಹ ಬಾಲಹ ಅಂದ್ರೆ ನಮ್ ಬಾಯೇನೆ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಅದ್ರಲ್ಲಿ, ಗೊತ್ತಾಯ್ತಲ್ವಾ? ಬಾಲ ಹಾಗೆ ಶ್ರೀಲಿಂಗ ಏನು ಭಗಿನಿ? ಅದ್ ನಾನು ಹೇಳ್ತೀನಿ ನೋಡ್ಬಿಟ್ಟು. ಭಗಿನಿ ಬಾಲ ದೀರ್ಘ ಮತ್ತೆ ಬಾಲ ಬಾಲ ದೀರ್ಘ ಮತ್ತೆ ಋಸ್ವ ಮೀನಿಂಗ್ ಏನು? ದೀರ್ಘ ಅಂದ್ರೆ ಉದ್ದನೆ, ಉದ್ದ ಉದ್ದ. ದೀರ್ಘ ದಂಡ. ಹೃಸ್ವ ಇಲ್ಲಿಲ್ಲ ನನ್ನ ಹತ್ರ ಸ್ಕೇಲ್, ಮಾಪಿಕ ಚಿಕ್ಕ ಸ್ಕೇಲ್. ಅದ್ ಎರಡಕ್ಕೂ ಉಪಯೋಗಿಸ್ಬೋದು, ದೀರ್ಘ ಮಾಪಿಕ, ಹೃಸ್ವ ಮಾಪಿಕ. ಎಕ್ಸಾಂಪಲ್ ತೋರಿಸಿ ತೋರಿಸ್ಬೋದು ನೀವು ಭಗಿನಿಗೆ, ಜಡ್ಜ್ ಆಗಿ ಬಂದಿರೋರ್ಗೆ. ಸ್ಥೂಲ ಕೃಶಃ. ಸ್ಥೂಲ ಅಂದ್ರೆ ಇದನ್ನೆಲ್ಲ ಬರ್ಕೋಮ ಅದ್ವಿಕ, ಬರ್ಕೋತಾ ಇದೀಯಾ? ಅದನ್ನೆಲ್ಲ ಬರ್ಕೊಂಡು ಇದನ್ನು ಹಾಕ್ತೀನಿ, ಅದನ್ನು ಇದ್ರಲ್ಲೇ ಇದೆ, ಆದ್ರೂ ಅದು ಸ್ವಲ್ಪ ಬೇರೆ ತರ ಬಂದ್ಬಿಡುತ್ತೇನೋ ಅನ್ಕೊಂಡೆ, ಪರವಾಗಿಲ್ಲ ಬಿಡು ನಾನೇ ಹಾಕ್ತೀನಿ ಅದನ್ನ. ಸ್ಥೂಲ ಕೃಶಃ, ಸ್ಥೂಲ ಕೃಶಃ. ಗಜ ಸ್ಥೂಲ ಅಸ್ತಿ. ಹರಿಣ ಕೃಶಃ ಅಸ್ತಿ. ಸಣ್ಣ, ಉದ್ದ ದೊಡ್ಡದು ಅಂತ ಅನ್ಕೋಬೇಡಿ, ಆಯ್ತಾ? ಸಣ್ಣ. ಸ್ಥೂಲ ಕೃಶಃ. ಬಹಿಹಿ ಅಂತಃ, ಬಹಿಹಿ ಶುನಕಃ ಅಸ್ತಿ. ಅಂತಃ ಮಾರ್ಜಾಲಃ ಅಸ್ತಿ. ರಿಕ್ತಂ ಪೂರ್ಣಂ. ರಿಕ್ತಂ ಅಂದ್ರೆ ಇದು ಏನು, ಖಾಲಿ. ಪೂರ್ಣಂ ಅಂದ್ರೆ ಫಿಲ್ ಆಗಿರೋದು. ರಿಕ್ತಂ ಚಷಕಃ. ಪೂರ್ಣಂ ಚಷಕ, ಪೂರ್ಣಂ ಚಷಕಃ ಆಗಲ್ಲ. ರಿಕ್ತಂ ಅಂದ್ರೆ ಇದು ತೋರಿಸ್ಬೋದು, ಪುನಃ ಪೂರಣಿ. ರಿಕ್ತಂ ಪುನಃ ಪೂರಣಿ. ಪುನಃ ಪೂರಣಿ ಅಂತಂತಂದ್ರೆ ರೀಫಿಲ್. ಪುನಃ ಪೂರಣಿ, ಸರಿನಾ? ಪೂರ್ಣಂ ಪುನಃ ಪೂರಣಿ, ಫುಲ್ ಇರೋ ರೀಫಿಲ್. ರೀಫಿಲ್ ಅಂದ್ರೆ ಏನು? ಪೆನ್ನಿನ್ ರೀಫಿಲ್, ಗೊತ್ತಾಯ್ತಲ್ವಾ? ಪುನಃ ಪೂರಣಿ ಭಗಿನಿ. ಇದು ಪೂರ್ಣಂ ಅಂದ್ರೆ ಎಂಪ್ಟಿನಾ ಫುಲ್ಲ? ಫುಲ್. ರಿಕ್ತಂ ಅಂದ್ರೆ ಎಂಪ್ಟಿ. ಅಷ್ಟು. ಅದನ್ ಬೇಕಿದ್ರೆ ನೀವೇ ಬರ್ಕೊಂಬಿಡಿ, ಯಾಕೆಂದ್ರೆ ಅದನ್ನೆಲ್ಲ ಇದ್ರಲ್ಲಿ ಇಲ್ಲ. ಅಷ್ಟು, ಇಲ್ಲಾಂದ್ರೆ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಅಗ್ರೆ ಕ್ರಿಯಾಪದಾನಿ ಸ್ವಲ್ಪನೇ, ಸ್ವಲ್ಪ ಕಡಿಮೆದೇ ಹೇಳ್ಕೊಡ್ತೀನಿ, ತುಂಬಾ ಸಲ ಹೇಳ್ಕೊಡಲ್ಲ. ಗಚ್ಚತಿ, ಆಗಚ್ಚತಿ. ವಿಶಿಷ್ಟ ಗಚ್ಚತು,
विशिष्ट गच्छतो उत्तिष्ठ वा उत्तिष्ठतो प्रथमे उत्तिष्ठतो अनन्तरं गच्छतो हा होगो हा इदानीम् आगच्छतो विशिष्टा आगच्छति विशिष्टा गच्छति गच्छतो विशिष्टा आगच्छति उत्तमम् अर्थ आयता इदु अहं गच्छामि अंत हेळबेकु इवाग अहं गच्छामि भगिनी केळ्तारे गच्छति अंत नीनेन हेळबेकु अहं गच्छामि भगिनी उपविशतु उपविशतु तिष्ठामि अहं तिष्ठामि अस्तु अहम् उपविशामि अहम् उत्तिष्ठामि अस्तु क्षम्यताम् अहम् उत्तिष्ठामि अहम् उपविशामि तिष्ठामि अन्तनु हेळ्बहुदु तप्पेनिल्ल अस्तु ಅಗ್ರೆ ಇದರ್ಥ ಆಯ್ತಾ ಎಲ್ರಿಗೂ ಬರೀ ಗಚ್ಚತಿ ಅದನ್ನ ಮಾತ್ರ ತಿಳ್ಕೊಳ್ಳಿ ಅಹಂ ಗಚ್ಚಾಮಿ ಅಹಂ ಆಗಚ್ಚಾಮಿ ಅಹಂ ಗಚ್ಚಾಮಿ ಅಹಂ ಆಗಚ್ಚಾಮಿ ಆಗಚ್ಚಾಮಿ ಅಂದ್ರೆ ಬರದು ಗಚ್ಚಾಮಿ ಅಂದ್ರೆ ಹೋಗದು ಶಿಶು ರುದತಿ ಅದ್ ನಿನ ಕಳಿಸಿಲ್ಲ ಅಲ್ವಾ ನಾನು ರೋದತಿ ಕ್ಷಮೆತಾಮ್ ಅದನ್ನ ಕಳಿಸಿಲ್ಲ ಅಲ್ವಾ ಕ್ರಿಯಾಪದ ಅನ್ನಿದ್ದು ಅದ್ರದ್ದು ಇತ್ತು ಅದನ್ನ ನಾನು ಇದಕ್ಕೆ ಹಾಕ್ತೀನಿ ಗ್ರೂಪ್ಗೆ ಹಾಕ್ತೀನಿ ಅಷ್ಟು ಟೈಮ್ ಇಲ್ಲ ಇವಾಗ ನಾನು ಶೇರ್ ಮಾಡಿ ನೀನ್ ಸ್ಕ್ರೀನ್ ಶೇರ್ ಮಾಡಿದ್ರೆ ಕಷ್ಟ ಆಗ್ಬಿಡತ್ತೆ ರೋದಿತಿ ಶಿಶು ಹೂ ರೋದಿತಿ ರೋದಿತಿ ಅಂದ್ರೆ ಅಳುತ್ತೆ ಮಗು ಅಳ್ತಾ ಇದೆ ಶಿಶು ಹೂ ರೋದಿತಿ ಅಹಂ ರೋದಾಮಿ ಅಹಂ ರುದಾಮಿ ಅದು ರುದಾಮಿ ಅದು ರೋದಿತಿ ರುದಾಮಿ ಆಯ್ತಾ ಅಹಂ ರುದಾಮಿ ಅದು ಕಷ್ಟ ಅಮ್ಮ ನಂಗೆ ಶೇರ್ ಮಾಡೋದು ಅದೇ ನಂಗೆ ಪ್ರಾಬ್ಲಮ್ ಒಂದ್ ನಿಮಿಷ ಯಾರು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನನಗೆ ಅದು ತುಂಬಾ ದಿವಸ ಆಗಿದೆ ಅಲ್ಲ ಅದು ಓಪನ್ ಮಾಡಿ ಸಿಕ್ತು ಇದಕ್ಕೆ ಕಳಿಸ್ಲ ಅದ್ವಿಕ ಅದ್ವಿಕ ನನ್ನೇನ್ ಕವರ್ ಮಾಡ್ಬೇಕಿತ್ತು ನೆಕ್ಸ್ಟ್ ಇನ್ನೇನ್ ಕವರ್ ಮಾಡ್ಬೇಕು ಕಾಂಪಿಟೇಷನ್ಗೆ ಕ್ರಿಯಾಪದ ಕ್ರಿಯಾಪದಾನಿ ಸ್ಟೋರಿ ಟೆಲ್ಲಿಂಗ್ ಐಡೆಂಟಿಫೈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂದಿದ್ರೆ ತುಂಬಾ ಮುಗ್ಧವಾಗಿದೆ ಇದನ್ನ ಹೇಳ್ಕೊಟ್ಟಿದ್ದೀನಿ ಇವತ್ತು ಆಯ್ತಲ್ಲ ಅವತ್ತು ಹೇಳ್ಕೊಟ್ಟಿದ್ದೆ ಇದನ್ನ ಯಾವ್ದಾದ್ರು ಆಪೋಸಿಟ್ಸ್ ಇವತ್ತು ಕ್ರಿಯಾಪದಾನಿ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಹಾಕಿದ್ದೀನಿ ನೋಡಮ್ಮ ಅದ್ವಿಕ ಇನ್ನೊಂದ್ 10 ಮಿನಿಟ್ಸ್ ಮುಗಿಸ್ತೀನಿ ಅಷ್ಟೇ ಅಲ್ವಾ ಅದ್ವಿಕ ಇವತ್ ಎಲ್ಲಾನು ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಚ್ಚುತ ಅಷ್ಟು ಕಮ್ಮಿ ಮಾಡ್ಲಿಲ್ಲ ಸ್ಟೋರಿ ಇನ್ನೊಂದ್ಸಲ ಬೇಕಿದ್ರೆ ಹೇಳ್ತೀನಿ ಆಯ್ತಾ ಐ ವಿಲ್ ಡೂ ಇಟ್ ಅಚ್ಚುತಾಷ್ಟಕಮ್ಮು ಶಾಖಾನಿ ಫಲಾನಿ ಇದಿಷ್ಟುವೆ ನೀವೇ ನೋಡ್ಕೋಬೇಕು ನಾನು ಇದು ಮಾಡಲ್ಲ ಅದನ್ನ ನಾನು ಹೇಳ್ಕೊಡ್ತಾ ಇಲ್ಲ ನೀವೇ ನೋಡ್ಕೊಂಡು ನೀವೇ ಕಲ್ತ್ಕೋಬೇಕು ಇಟ್ ಈಸ್ ಯೋರ್ ಜಾಬ್ ಅದ್ರದ್ದು ವಿಡಿಯೋಸ್ ಹಾಕ್ತೀನಿ ಏಕಂ ಏಕಂ ಆಲುಕಂ ದ್ವೇ ದ್ವೇ ಮೂಲಕಂ ಅದ್ರಲ್ಲಿ ಎಷ್ಟು 20 ಶಾಖಾನಿ ಇದೆ ಅದ್ರಲ್ಲಿ ಯಾವ್ದು ನಾನು ಅದನ್ನ ಪ್ರೆಸೆಂಟೇಶನ್ ಸ್ಲೈಡ್ಸ್ ನ ಹಾಕಿರ್ತೀನಿ ಅದ್ರಲ್ಲಿ ಯಾವ್ದು ನೀವು ನೋಡ್ಬಿಟ್ಟು ಅದನ್ನೇನು ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು ನೀವೇನೇ ಗೊತ್ತಾಯ್ತಲ್ವಾ ಅದಷ್ಟೇ ನಾ ಪ್ರೆಸೆಂಟೇಶನ್ಸ್ ಪ್ರಿಪೇರ್ ಮಾಡೋದು ಆದ್ರೆ ನೋಡೋಣ ಸಹ ಅದ್ರದ್ದು ಆಗತ್ತೆ ಅನ್ನೋದ್ರೆ ಮಾಡ್ತೀನಿ ಆಯ್ತಾ ಹೌದು
ಬೇಗ ಮಾಡು. ಮಕ್ಕಳು ಬಂದಿದೆ ಅಲ್ಲ? ಹಾ ಬಂದಿದೆ. ಹಸತಿ ಗಚ್ಚತಿ ಗಚ್ಚಾಮಿ, ಅದು ನಾನು ಕರೆಕ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನ ಚೆನ್ನಾಗಿ ಗಚ್ಚತಿ ಅಂದ್ರೆ ಬೇರೆಯವ್ರಿಗೆ ಹೇಳೋದು. ಗಚ್ಚತಿ ಗಚ್ಚತು ಅಂತಂತಂದ್ರೆ ರಿಕ್ವೆಸ್ಟ್. ತಿಕಾರ ಮಿಕಾರ, ತುಕಾರ ತಿಕಾರ ಮಿಕಾರ ಚೆನ್ನಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಪ್ರೆಸೆಂಟೇಷನ್ಸ್ ಹೋಗೋಕ್ಕಿಂತ ಮುಂಚೆ. ತುಕಾರ ಅಂದ್ರೆ ಆರ್ಡರ್ ಆರ್ ರಿಕ್ವೆಸ್ಟ್. ನಾನು ಇವಾಗ ಅದ್ವಿಕಂಗ್ ಹೇಳ್ತೀನಿ, ಅಹಂ ಅದ್ವಿಕಾಯಾಮ್ ಅಹಂ ವದಾಮಿ ಅದ್ವಿಕಾ ಗಚ್ಚತು. ಅದ್ವಿಕಾ ಏನ್ ಹೇಳ್ಬೇಕು? ಅಹಂ ಗಚ್ಚಾಮಿ. ಅದ್ವಿಕಾ ಕಿಂ ವದತಿ? ಅಹಂ ಗಚ್ಚಾಮಿ. ಅದ್ವಿಕಾ ಆಗಚ್ಚತು ಇತಿ ವದಾಮಿ ಚೇತ್ ಅದ್ವಿಕಾ ವದತಿ ಅಹಂ ಆಗಚ್ಚಾಮಿ. ಅಸ್ತು, ಅವಗಮ್ಯ ಅವಗತಂ ವಾ? ಅವಗತಂ ಸರ್ವೇಭ್ಯಃ. ಒಬ್ಬೊಬ್ರಾಗಿ ಹೇಳಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ. ತುಕಾರ ಮಿಕಾರ ತಿಕಾರ ಮಿಕಾರ ಗೊತ್ತಾಯ್ತಲ್ಲ, ತುಕಾರ ತಿಕಾರ ಮಿಕಾರ. ತೂ ಅಂದ್ರೆ ನಾನ್ ಹೇಳೋದು, ಗಚ್ಚತು ಅಂತ ಹೇಳಿದ್ರೆ ಆರ್ಡರ್ ಆರ್ ರಿಕ್ವೆಸ್ಟ್. ತಿಕಾರ ಅಂತಂತಂದ್ರೆ ನಾನೇ ಹೇಳೋದು ಇನ್ನೊಬ್ರಿಗೆ, ಅದ್ವಿಕಾ ಗಚ್ಚತಿ ಅಂತ. ಅವಳೇ ಹೇಳ್ಬೇಕಾದ್ರೆ ಅಹಂ ಗಚ್ಚಾಮಿ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಇವಾಗ ಭಗಿನಿ ಗಚ್ಚತಿ ಅನ್ನೋ ಒಂದು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು? ಅಹಂ ಗಚ್ಚಾಮಿ. ಇನ್ನ ಒಂದ್ ಸೇರಿಸ್ಕೊಂಡು ಹೇಳ್ಬೋದು, ಅಹಂ ಆಪಣಂ ಗಚ್ಚಾಮಿ, ಅಹಂ ಗೃಹಂ ಗಚ್ಚಾಮಿ, ಅಹಂ ದೇವಾಲಯಂ ಗಚ್ಚಾಮಿ. ಇವಾಗ ವಿಶಿಷ್ಟ ಕೇಳ್ದಿಯಲ್ವಾ, ಹಾಗೆ ಅಹಂ ದೇವಾಲಯಂ ಗಚ್ಚಾಮಿ. ಅಹಂ ಉದ್ಯಾನವನ, ಅದು ಪಾರ್ಕ್ ಬರುತ್ತೆ, ಉದ್ಯಾನವನ ಅಲ್ವಾ, ಉದ್ಯಾನವನ. ಕರೆಕ್ಟ್ ಕರೆಕ್ಟ್ ವಿಶಿಷ್ಟ, ಧನ್ಯವಾದ. ಉದ್ಯಾನವನ ಕರೆಕ್ಟ್, ಉದ್ಯಾನವನ ಗಚ್ಚಾಮಿ ಅಂದ್ರೆ ಪಾರ್ಕ್. ಅದೇ ಉದ್ಯಾನವನ ಅಂತ ಏನೋ ಬರುತ್ತೆ ವಿಶಿಷ್ಟ, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಪಾರ್ಕ್ ಅದು, ಆಯ್ತಾ? ಉದ್ಯಾನಂ ಅಲ್ಲ ಅದು, ಅದು ಯಾನಂ, ಅದು ಉದ್ಯಾನವನ ಏನೋ ಬರುತ್ತೆ ವಿಶಿಷ್ಟ, ಅದು ಕರೆಕ್ಟ್ ಆಗಿ ಹೇಳ್ತೀನಿ. ಅದ್ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲದ ನಾನು ಹೇಳ್ಬಾರ್ದು, ಅದು ಸರಿ ಅಲ್ಲ, ಆಯ್ತಾ? ಅದು ಅದು ಸ್ಪೆಲ್ ಮಾಡೋದ್ ಸರಿಯಾಗಿ ಉದ್ಯಾನವನಮ್ಮ ಏನೋ ಒಂದ್ ಬರುತ್ತೆ ಪಾರ್ಕ್ಗೆ, ಆಯ್ತಾ? ಪಾರ್ಕ್ಗೆ ಅಹಂ ಅಲ್ಲಿ ಹೋಗ್ತೀನಿ ಅಂತ ಅರ್ಥ. ಆಪಣಂ ಅಂತಂತಂದ್ರೆ ಶಾಪ್. ದೇವಾಲಯಂ ಅಂದ್ರೆ ಟೆಂಪಲ್. ಅಲ್ಲಿಗೆ ಹೋಗ್ತೀನಿ ಅಂತ ಅರ್ಥ. ಅಹಂ ಚಿತ್ರಮಂದಿರಂ ಗಚ್ಚಾಮಿ. ಚಿತ್ರಮಂದಿರಂ ಅಂದ್ರೆ ಭಗಿನಿ ಸಿನಿಮಾ. ಭಗಿನಿ ಗೊತ್ತಾಯ್ತು, ಅಹಂ ಉದ್ಯಾನವನಂ ಗಚ್ಚಾಮಿ. ಹಾ, ಉದ್ಯಾನವನಂ ಅದ್ ಕರೆಕ್ಟ್ನೆ, ಉದ್ಯಾನವನಂ. ಅದು ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ವಿಶಿಷ್ಟ, ಆಯ್ತಾ? ಇವಾಗ ಅರ್ಥ ಆಯ್ತಾ? ತುಕಾರ ತಿಕಾರ ಮಿಕಾರಕ್ಕೆ ನೋಡಿ, ಮಧ್ಯಮ ಪುರುಷ ತಿಕಾರ. ಹಾ ಹೌದು, ಮಧ್ಯಮ ಪುರುಷ ತಿಕಾರ, ಸರಿನಾ? ಹೇಳ್ಕೊಡ್ತೀನಿ ಅದನ್ನ ಏನು ಅಂತ, ಸರಿನಾ? ಅಸ್ತು, ಮಧ್ಯಮ ಪುರುಷ ತಿಕಾರ ಬರುತ್ತಾ? ಪ್ರಥಮ ಪುರುಷ ಅಲ್ವಾ? ಇಲ್ಲ ಭಗಿನಿ, ಮಧ್ಯಮ ಪುರುಷ ಪ್ರಥಮ ಅಂದ್ರೆ ಗಚ್ಚಸಿ ಬರುತ್ತಲ್ವಪ್ಪ ಅದ್ರಲ್ಲಿ, ಗಚ್ಚಸಿ ಅದು. ಹಾ, ಗಚ್ಚಸಿ ಅದು, ಗಚ್ಚಸಿ ಗಚ್ಚತಃ ಗಚ್ಚತಃ. ಇದ್ರಲ್ಲಿ ಪ್ರಥಮ ಪುರುಷದಲ್ಲಿ ಪ್ರಥಮದಲ್ಲಿ ಗಚ್ಚತಿ ಗಚ್ಚತಃ ಗಚ್ಚಂತಿ.
ಗಚ್ಚತಿ ಗಚ್ಚತಃ ಗಚ್ಚಂತಿ ಅದು ಬಹುವಚನ ಮತ್ತೆ ಹಾ ಕರೆಕ್ಟ್ ಆಗಿದೆ ಸರಿ ಇದೆ ಆಯ್ತಾ ಆಮೇಲೆ ಉತ್ತಮ ಪುರುಷ ಏನ್ ಬರುತ್ತೆ ಗಚ್ಚಾಮಿ ಗಚ್ಚಾವಹ ಗಚ್ಚಾಮಹ ಉತ್ತಮ ಸಮ್ಯಕ್ ಅಸ್ತು Bhagini, this will also come for the test. No. He is just telling. Please don't get confused. It will not come. Okay. Shishu, who hasati? Present, madam. Full. Karnasthi Dialrugo. Is that everyone's? Drushyateva. In the presentation. Astu. Shishu, who roditi? ಅಳ್ತಾ ಇದೆ ಮಗು ಪುರುಷಃ ಪಶ್ಯತಿ ಪುರುಷಃ ಪಶ್ಯತಿ ಬಾಲಿಕಾ ಶೃಣೋತಿ ಬಾಲಿಕಾ ಶೃಣೋತಿ ಶೃಣೋತಿ ಅಂದ್ರೆ ಕೇಳಿಸ್ಕೊಳ್ಳೋದು ಪುರುಷಃ ಖಾದತಿ ಭೋಜನಂ ಖಾದತಿ ಬಾಲಕಃ ಜಲಂ ಪಿಬತಿ ಬಾಲಕಃ ಕ್ಷೀರಂ ಪಿಬತಿ ಅಪಿ ವಕ್ತುಂ ಶಕ್ಯತೆ ಅಸ್ತು ಬಾಲಕಃ ಪಠತಿ ಬಾಲಕಃ ಪುಸ್ತಕಂ ಪಠತಿ ಅಹಂ ಲಿಖಾಮಿ ಅಂತಾನು ಹೇಳ್ಬೋದು ಇಲ್ಲ ಅಂದ್ರೆ ಸಹ ಲಿಖತಿ ಸಹ ಲಿಖತಿ ಇಲ್ಲ ಅದ್ವಿಕಾ ಲಿಖತಿ ಅಂತಾನು ಹೇಳ್ಬೋದು ಇಲ್ಲ ಪ್ರಣೀತಾ ಲಿಖತಿ ತಿಕಾರ ಹೆಂಗಸ್ರಿಗೆ ಗಂಡಸ್ರಿಗೆ ಬೇರೆ ಬೇರೆ ಇಲ್ಲ ಎಲ್ರಿಗೂನು ಒಂದೇ ಗೊತ್ತಾಯ್ತಲ್ವಾ ಪುರುಷಗಳು ಬರತ್ತಲ್ಲ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂತ ಆ ಮೂರು ಪುರುಷಗಳು ಹೆಂಗಸ್ರಿಗಾಗ್ಲಿ ಗಂಡಸ್ರಿಗಾಗ್ಲಿ ಒಂದೇ ಸರಿನಾ ಅರ್ಥ ಆಯ್ತಾ ಇವಾಗ ನಾನು ಪ್ರಣೀತಾ ದದಾತಿ ಅಂತಾನು ಹೇಳ್ತೀನಿ ವಿಶಿಷ್ಟ ದದಾತಿ ಅಲ್ಲಿ ಎಲ್ಲೋ ಇಲ್ಲಿ ತೀ ಬರುತ್ತೆ ಅಲ್ಲಿ ತೀ ಅಷ್ಟೇ ಬರುತ್ತೆ ಅದೆಲ್ಲ ಏನು ಇಲ್ಲ ಎಲ್ಲ ಒಂದೇ ಗೊತ್ತಾಯ್ತಲ್ವಾ ಅದನ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಅಸ್ತು ಅಹಂ ಸ್ವೀಕರೋಮಿ ಬಾಲಿಕಾ ಅದ್ ಹಾಕು ಹಾಕು ಇನ್ನೊಂದ್ಸಲ ಹಿಂದಕ್ಕೆ ಹೋಗು ಬಾಲಿಕಾ ಸ್ವೀಕರೋತಿ ಮಹಿಳಾ ಸ್ವೀಕರೋತಿ ವಸುಧಾ ಸ್ವೀಕರೋತಿ ಆದಿತ್ಯ ಸ್ವೀಕರೋತಿ ಕಿಂ ಸ್ವೀಕರೋತಿ ಭೋಜನ ಸ್ವೀಕರೋತಿ ಲಡ್ಡು ಸ್ವೀಕರೋತಿ ಅಸ್ತು ದೋಸಾ ಸ್ವೀಕರೋತಿ ಇಲ್ಲ ಉಪಾಯನಂ ಸ್ವೀಕರೋತಿ ಭಗಿನಿ ದಾನಂ ಸ್ವೀಕರೋಮಿ ದಾನಂ ಸ್ವೀಕರೋಮಿ ಅಸ್ತು ಉತ್ತಮ ಧನಂ ಸ್ವೀಕರೋಮಿ ಅಸ್ತು ಅದನ್ನು ಹೇಳ್ಬೋದು ಅಸ್ತು ಅಗ್ರೆ ಬಾಲಕಃ ತಿಷ್ಠತಿ ಅಹಂ ತಿಷ್ಠಾಮಿ ಬಾಲಕಃ ತಿಷ್ಠತಿ ಅಹಂ ತಿಷ್ಠಾಮಿ ಅಗ್ರೆ ಬಾಲಿಕಾ ಉಪವಿಶತಿ ಅಹಂ ಉಪವಿಶಾಮಿ ಬಾಲಿಕಾ ಉಪವಿಶತಿ ಒಂದ್ ನಿಮಿಷ ಬೇಗ ಬೇಗ ಹೋಗ್ಬೇಡ ಅದ್ವಿಕಾ ಓಡ್ಬೇಡ ಸ್ವಲ್ಪ ಬೇಗ ಬೇಗ ಹೋಗ್ಬಿಟ್ರೆ ನನ್ಗೆ ಅವ್ರು ನಿಮ್ಗೆಲ್ಲ ಏನು ಅರ್ಥ ಆಗಲ್ಲ ಬಾಲಿಕಾ ಉಪವಿಶತಿ ಅಹಂ ಉಪವಿಶಾಮಿ ಅಲ್ಲಿ ಮೀ ಇಲ್ಲ ಆಯ್ತಾ ನೆಕ್ಸ್ಟ್ ಸಾ ಕ್ರೀಡತಿ ಸಾ ಕ್ರೀಡತಿ ಅಹಂ ಕ್ರೀಡಾಮಿ ಸಾ ಕ್ರೀಡತಿ ಅಹಂ ಕ್ರೀಡಾಮಿ ಅಗ್ರೆ ಪುರುಷಃ ಕ್ರೀಣಾತಿ ಪುರುಷಃ ಕ್ರೀಣಾತಿ ಅಥವಾ ಗಣೇಶಃ
क्रीणाति अहम् क्रीणामि औषधम् क्रीणामि अस्तु एकनिमिषम् गणेशः औषधम् क्रीणाति अहम् औषधम् क्रीणामि औषधम् अंद्रे एनु हेळ्कोट्टिद्दे सरळ पाठदल्लि स्टार्टिंग मेडिसिन् उत्तमम् अग्रे ಆಯ್ತಾ ಅಷ್ಟೇ ಇದಿಷ್ಟನ್ನು ಕಳಿಸ್ತೀನಿ ಇವತ್ತು ಸ್ಲೈಡ್ಸ್ ನಾನು ಕಳಿಸ್ಲ ಭಗಿನಿ ಅಷ್ಟು ನಾಲ್ಕು ನೀನೆಲ್ಲ ಎಲ್ಲ ಕಳಿಸ್ಬಿಡುಮ್ಮ ಸಹ ನಾಲ್ಕು ಸ್ಲೈಡ್ಸ್ ಇದಿಷ್ಟನ್ನು ಕಳಿಸು ಅದನ್ನೆಲ್ಲ ಮತ್ತೆ ಸಂಭಾಷಣ ಕಳಿಸು ಆಡಿಯೋಸ್ ಬೇಕಾ ಫಲಾನಿ ಮತ್ತೆ ಇದಕ್ಕೆ ಶಾಖಾನಿಗೆ ಗೊತ್ತಿಲ್ಲ ಭಗಿನಿ ಅದು ನನ್ನ ಹಾಡಿಂದಿದ್ರದ್ದು ಇದೆ ನನ್ನ ಡ್ರೈವ್ ಅಲ್ಲಿ ಇದೆ ಅದನ್ನ ಕಳಿಸಿರ್ತೀನಿ ಇಟ್ ಇಸ್ ಇನ್ ಮೈ ಡ್ರೈವ್ ಫ್ರೂಟ್ ಸಾಂಗ್ ಇಸ್ ದೇರ್ ಅಂಡ್ ವೆಜಿಟೇಬಲ್ ಸಾಂಗ್ ಇಸ್ ದೇರ್ ದೇ ವೇರ್ ಇನ್ ಯು ಹ್ಯಾವ್ ಟು ಲರ್ನ್ ಓನ್ಲಿ ದ ವೆಜಿಟೇಬಲ್ಸ್ ಅಂಡ್ ದ ಫ್ರೂಟ್ಸ್ ಡೋಂಟ್ ಲರ್ನ್ ದ ಸಾಂಗ್ ಓಕೆ ಅಂಡರ್ಸ್ಟುಡ್ ಗೀತಂ ಗೀತಾ ಅಭ್ಯಾಸಂ ನಾ ಕುರುವಂತು ಅಸ್ತು ಕೇವಲಂ ಶಾಖಾನಿ ನಾಮಾನಿ ಫಲಾನಿ ನಾಮಾನಿ ಏವ ಅಭ್ಯಾಸಂ ಕುರುವಂತು ಅಸ್ತು ಅಸ್ತು ಇವತ್ತೆಲ್ಲಾನು ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಎಲ್ಲಾರ್ಗು ಎಲ್ಲ ಅರ್ಥ ಆಯ್ತಾ ಸ್ಟೋರಿ ಸ್ಟೋರಿ ಐ ವಿಲ್ ಟೆಲ್ ಒನ್ಸ್ ಅಗೇನ್ ಎಸ್ ಆದಿತ್ಯ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಧನ್ಯವಾದ ಶ್ಲೋಕ ಮತ್ತೆ ಶುಭಾಷಿತನ ಕಳಿಸ್ತೀರಲ್ವಾ ಕಳಿಸ್ತೀನಿ ನಾನು ಇದನ್ ಮಾಡಿ ಕಳಿಸ್ಬೇಕು ಆಡಿಯೋ ರೆಕಾರ್ಡ್ ನನ್ನಲ್ಲಿ ತುಂಬಾ ಕಡಿಮೆ ಇದೆ ಇದು ಮೆಮರಿ ನನ್ಗೆ ಅದಕ್ಕೆ ನಂಗೆ ರೆಕಾರ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಏಕ ನಿಮಿಷ ಐ ಆಮ್ ನಿಜಫ್ ಪರೋವೇತಿ ಅದ್ರದ್ದೆಲ್ಲ ಲಿರಿಕ್ಸ್ ಮತ್ತೆ ಅದ್ರದ್ದು ಅರ್ಥನು ಕನ್ನಡದಲ್ಲಿ ಇದೆ ಅದನ್ನ ಕಳಿಸ್ತೀನಿ ಚತುರಃ ಕಾಕಃ ಏಕಃ ಕಾಕಃ ಅಸ್ತಿ ಸಹ ಬಹು ತುಷಿತಃ ಅಸ್ತಿ ಸಹ ಬಹು ತುಷಿತಃ ತುಷಿತಃ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ ಸಹ ಬಹು ತುಷಿತಃ ತುಷಿತಃ ಅಂದ್ರೆ ತುಂಬಾ ಬಾಯರಿಕೆ ಬೇರೆ ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಸ್ತು ಜಲಾರ್ಥಂ ಭ್ರಮತಿ ಜಲಾರ್ಥಂ ಭ್ರಮತಿ ತದಾ ಗ್ರೀಷ್ಮಕಾಲಃ ಗ್ರೀಷ್ಮಕಾಲಃ ಅಸ್ತು ಕುತ್ರಾಪಿ ಜಲಂ ನಾಸ್ತಿ ಕಾಕಃ ಕಷ್ಟೇನ ಬಹು ದೂರಂ ಗಚ್ಚತಿ ತತ್ರ ಸಹ ಏಕಂ ಘಟಂ ಪಶ್ಯತಿ ಅಂದ್ರೆ ತೋರ್ಸಿ ಹೀಗೆ ಅಸ್ತು ಕಾಕಸ್ಯ ಅತೀವ ಸಂತೋಷಃ ಭವತಿ ಕಿಂತು ಘಟೇ ಸ್ವಲ್ಪಂ ಏವ ಜಲಂ ಅಸ್ತಿ ಜಲಂ ಕಥಂ ಪಿಬಾಮಿ ಇತಿ ಕಾಕಃ ಚಿಂತಯತಿ ಸಹ ಏಕಂ ಉಪಾಯಂ ಏಕ ಅದು ಕೂಡ ಉಪಾಯಂ ಏನೇನೆ ಏಕ ಉಪಾಯಂ ಕರೋತಿ ಶಿಲಾಖಂಡಾನ್ ಆನಯತಿ ಘಟೇ ಪೂರಯತಿ ಅಂದ್ರೆ ಹಾಕೋದು ಘಟೇ ಪೂರಯತಿ ಜಲಂ ಉಪರಿ ಆಗಚ್ಚತಿ ಕಾಕಃ ಸಂತೋಷೇನ ಜಲಂ ಪಿಬತಿ ತತಃ ಗಚ್ಚತಿ ಅಸ್ತು ಈ ತರ ಎಕ್ಸ್ಪ್ರೆಷನ್ ಸಹಿತ ಆಮೇಲೆ ಪ್ರೊನೌನ್ಸಿಯೇಷನ್ ಎಲ್ಲ ಚೆನ್ನಾಗಿದ್ರೆ ಅದಕ್ಕೆ ನಾನು ಸಪ್ರೇಟ್ ಪ್ರೈಸ್ ಕೊಡ್ತೀನಿ ನನ್ನ ಕಡೆಯಿಂದ ಯಾರು ಕಥೆನ ಚೆನ್ನಾಗಿ ಹೇಳ್ತಿರೋ ವಿತ್ ಎಕ್ಸ್ಪ್ರೆಷನ್ಸ್ ನಾನು ಲಾಸ್ಟ್ ಟೈಮು ನಾನು ಇದಕ್ಕೆ ಅಭಿನಯ ಗೀತೆಗೆ ಹಾಗೆ ಮಾಡಿದ್ದೆ ಅದಕ್ಕೆ ಈ ಸಲ ಕತೆ ಯಾರು ಚೆನ್ನಾಗಿ ಹೇಳ್ತಿರೋ ವಿತ್ ಎಕ್ಸ್ಪ್ರೆಷನ್ಸ್
ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ. ಬಗನಿ ಕಥೆಗಳೆಲ್ಲ ಎಲ್ಲಿ ಸಿಗುತ್ತೆ? ಇದು ನನ್ನ ಪ್ರವೇಶ ಪುಸ್ತಕದಲ್ಲಿದೆ ಅಮ್ಮ, ಆಯ್ತಾ? ಇದೆಲ್ಲ ಎಲ್ಲಾ ಕಡೆನು ಸಿಗಲ್ಲ. ಈ ಕತೆ ನಿಮಗೆ ಮೂಡ ಜಂಬೂಕ ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ಅಂತ ಸ್ಟೋರಿ ಬುಕ್ ಸಿಗುತ್ತೆ, ಪಂಚತಂತ್ರ ಸಿಗುತ್ತೆ. ಭಗಿನಿ ಈ ಕಥೆನ ಕಳಿಸ್ತೀರಾ? ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗತ್ತೆ. ಚತುರಹ ಕಾಕಹ ಇದೆಯಲ್ಲ, ಖಂಡಿತವಾಗ್ಲು ಅದರಲ್ಲೇ ಸಿಗುತ್ತೆ ನಿಮ್ಗೆ. ಹ್ಮ್, ಸರಿನಾ? ಯಾವ್ದಾದ್ರು ಚಿಕ್ಕ ಕತೆ, ಅದ್ರ ವಿತ್ ಎಕ್ಸ್ಪ್ರೆಷನ್ಸ್ ಹೇಳ್ಬೇಕು ವಿಶಿಷ್ಟ, ಆದ್ರೆ ಕರೆಕ್ಟ್ ಆಗಿರ್ಬೇಕು. ನೀನ್ ಏನ್ ಕತೆ ಹೇಳ್ತಿದ್ಯೋ ಅದ್ ನನ್ಗೆ ನೀನ್ ಕರೆಕ್ಟ್ ಆಗಿ ಕಳಿಸ್ಬೇಕು ಅದನ್ನ ವಿಶಿಷ್ಟ. ಪ್ರತ್ಯೇಕವಾಗಿ ಕಳಿಸ್ಬಿಡು, ನೀನ್ ಗ್ರೂಪ್ ಅಲ್ಲೆಲ್ಲ ಹಾಕ್ಬೇಡ, ನನಗ್ ಹಾಕು ಅಷ್ಟೇ. ಹಾ, ಆದ್ರೆ ಕರೆಕ್ಟ್ ಆಗಿರ್ಬೇಕು, ಆ ಪ್ರೊನೌನ್ಸಿಯೇಷನ್ ಎಲ್ಲ ಸರಿಗಿರ್ಬೇಕು ವಿಶಿಷ್ಟ. ಹ್ಮ್, ಅಷ್ಟು. ಮೂಢಃ ಜಂಬೂಕಃ ಏಕಃ ಜಂಬೂಕಃ ಅಸ್ತಿ ಸಹ ಏಕದಾ ಆಹಾರಾರ್ಥಂ ವನೇ ಭ್ರಮತಿ ಏಕತ್ರ ಸಹ ದ್ರಾಕ್ಷಾಲತಾಂ ಪಶ್ಯತಿ ದ್ರಾಕ್ಷಾಲತಾಂ ದ್ರಾಕ್ಷಾಲತಾಂ ತೋರಿಸಿ, ದ್ರಾಕ್ಷಾಲತಾಂ ಅಂದ್ರೆ ಅದು ತೋರ್ಸಕ್ಕಾಗಲ್ಲ, ದ್ರಾಕ್ಷಿ ತೋರಿಸಿ. ದ್ರಾಕ್ಷಾಲತಾಂ ಪಶ್ಯತಿ ಲತಾಯಾಂ ಅನೇಕಾನಿ ದ್ರಾಕ್ಷಾಫಲಾನಿ ಸಂತಿ ತಾನಿ ಪಕ್ವಾನಿ ಜಂಬೂಕಃ ಚಿಂತಯತಿ ಅದ್ಯ ಮಮ ದ್ರಾಕ್ಷಾಫಲಾನಾಂ ಭೋಜನಮಿತಿ ಭೋಜನಮಿತಿ ದ್ರಾಕ್ಷಾಂ ಲಬ್ಧುಂ ಉಪರಿ ಉತ್ಪತತಿ ಉತ್ಪತತಿ ಅಂದ್ರೆ ನೀವು ತೋರಿಸ್ಬೋದು, ಜಂಪ್ ಮಾಡಿ ತೋರಿಸ್ಬೋದು ನೀವುಗಳು, ನಂಗೆ ಜಂಪ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಮ್ಯೂಟ್ ಮ್ಯೂಟ್. ಕಿಂತು ದ್ರಾಕ್ಷಾಫಲಾನಿ ನಾ ಪ್ರಾಪ್ನೋತಿ ಕಿಂತು ದ್ರಾಕ್ಷಾಫಲಾನಿ ನಾ ಪ್ರಾಪ್ನೋತಿ ಜಂಬೂಕಃ ಪುನಃ ಪುನಃ ಉತ್ಪತತಿ ಉತ್ಪತತಿ ತಥಾಪಿ ಫಲಾನಿ ನಾ ಪ್ರಾಪ್ನೋತಿ ಜಂಬೂಕಃ ಕುಪಿತಃ ಭವತಿ ಸಹ ತಾನಿ ದ್ರಾಕ್ಷಾಫಲಾನಿ ದೂಷಯತಿ ದ್ರಾಕ್ಷಾಫಲಾನಿ ಆಮ್ಲಾನಿ ಇತಿ ವದತಿ ಅನಂತರಂ ಸ್ವಸ್ಥಾನಂ ಗಚ್ಚತಿ. ಅರ್ಥ ಆಯ್ತಾ? ಅವಗತಂ? ಆಮ್ಲಾನಿ ಅಂದ್ರೆ ಹುಳಿ, ದೂಷಯತಿ ಅಂದ್ರೆ ದೂಷಣೆ ಮಾಡೋದು. ಅಷ್ಟು. ಹ್ಮ್, ಭಗಿನಿ ನನ್ನ ಹೇಳಿದ್ರಲ್ಲ ಭಗಿನಿ ದ್ರಾಕ್ಷಾಲತ, ಒಂದೇ ಒಂದ್ ನಿಮಿಷ ವಿಶಿಷ್ಟ, ನಾನು ಮಾತಾಡ್ಬಿಡ್ತೀನಿ ಆಮೇಲೆ ಮಾತಾಡು. ನಿಮ್ಗೆ ಯಾರಾದ್ರೂ ಹೋಗ್ಬೇಕು ಅಂತ ಇದ್ರೆ ದಯವಿಟ್ಟು ಹೊರಡ್ಬೋದು, ಆಯ್ತಾ? ಮಧ್ಯದಲ್ಲಿ ಯಾರೋ ಮಾತಾಡಿದ್ರು, ನಾನು ಮಾತಾಡೋದು ನಂಗೆ ಮಧ್ಯದಲ್ಲಿ ನಿಲ್ಸಕ್ ನಂಗೆ ಇಷ್ಟ ಇರಲಿಲ್ಲ. ನೀವು ಹೊರಡ್ಬೇಕು ಅಂದ್ರೆ ಹೊರಡ್ಬೋದು, ಆಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಇವಾಗ ಕೇಳಿ, ಸರಿನಾ? ಹ್ಮ್, ವದತು ವಿಶಿಷ್ಟ. ಪ್ರಣೀತಾ ಗಚ್ಚತು, ಗಚ್ಚತಿ ಚೇತ್ ಗಚ್ಚತು ಪ್ರಣೀತಾ. ಏನಾದ್ರು ಡೌಟ್ ಇದೆಯಮ್ಮ? ಹಾ ಹೇಳು ಪ್ರಣೀತಾ, ಫಸ್ಟ್ ನೀನೇ ಕೇಳ್ಬಿಡು. ಭಗಿನಿ, ಇದು ನೀವ್ ಇವಾಗ ಸ್ಟೋರಿ ಹೇಳ್ತಿದ್ರಲ್ಲ, ಅದನ್ನ ಸಂಸ್ಕೃತ ಅಲ್ಲಿ ಹೇಳ್ತೀವಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ಬೇಕಾ? ಸಂಸ್ಕೃತ ಮೇವ, ಸಂಸ್ಕೃತ ಕಾಂಪಿಟಿಷನ್ ಸಂಸ್ಕೃತ ಮೇವ, ಆಂಗ್ಲ ಭಾಷಾಯಾಮ್ ಅನುವರ್ತಯತು. ಅಸ್ತು. ಹಾ ಭಗಿನಿ, ಭಗಿನಿ ರೆಕಾರ್ಡ್ ಗ್ರೂಪ್ ಅಲ್ಲಿ ಕಳಿಸ್ತೀರಾ? ರೆಕಾರ್ಡ್ ಹಾಕಲ್ಲ ನಾನು ಇದ್ರದ್ದು. ಓಕೆ ಭಗಿನಿ, ನಾನ್ ಬರೀ ಆ ಸ್ಕ್ರಿಪ್ಟ್ ಮಾತ್ರ ಕಳ್ಸೋದು, ನಾನು ಅದಕ್ಕೆ ತಿರ್ಗಾ ಇವತ್ತು ಹೇಳ್ಕೊಟ್ಟಿದ್ದು ಪ್ರಣೀತ. ಓಕೆ ಭಗಿನಿ. ಹ್ಮ್, ಅಷ್ಟು. ಉತ್ಪತತಿ ಅಂದ್ರೆ ಜಂಪ್ ಮಾಡೋದು, ದೂಷಯತಿ ಅಂದ್ರೆ ದೂಷಣೆ ಮಾಡೋದು, ಆಮೇಲೆ ಆಮ್ಲ ಅಂತಂತಂತಂದ್ರೆ ಹುಳಿ, ಕಸ್ಕಟ್ಟೆ ಹುಳಿ ಅಂತ ಹೇಳಿ ಹೇಳೋಗುತ್ತೆ, ಅದು ಗೊತ್ತೇ ಇಲ್ಲ ತಿಂದೇ ಇಲ್ಲ ಆದ್ರೂ ಕಸ್ಕಟ್ಟೆ ಹುಳಿ ಅಂತ ಹೇಳಿ ಹೊರಡೋಗುತ್ತೆ. ಹ್ಮ್, ಅಷ್ಟು. ವಿಶಿಷ್ಟ ಅದ ನಿಮ್ ಪೃಚ್ಛತುಮ ವಿಶಿಷ್ಟ, ಯಾರಿಗೂ ಏನು ಇಲ್ಲ ಅನ್ಕೋತೀನಿ. ಇದ ನಿಮ್ ಸಮಾಪಯ ಮಹವ. ಹ್ಮ್, ವಿಶಿಷ್ಟ ಹೇಳಮ್ಮ. ಎಷ್ಟೊತ್ತಿರುತ್ತೆ? ಭಾನುವಾಸರೇ, ಅದೇ ಕ್ಲಾಸ್ ಟೈಮಿಂಗ್ಸ್ ಇರುತ್ತೆ 4:30 ಇಲ್ಲ 4:45, ಸರಿನಾ? 4:45 ಟು
6 ಎಷ್ಟು ಜನ ನೀವೆಲ್ಲ ಅಟೆಂಡ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ತುಂಬಾ ಕಡಿಮೆ ಜನ ಆದ್ರೆ ನಾನು ಪೋಸ್ಟ್ಪೋನ್ ಮಾಡ್ತೀನಿ ಅಷ್ಟೇ. ಆನ್ಲೈನ್ ಕಲ್ತ್ಕೊಂಡಿರೋರು ಏನ ತಪ್ಪು ತಿಳ್ಕೊಬೇಡಿ, ಅಯ್ಯೋ ನಾನು ಇಷ್ಟೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದೆ ಕಾಂಪಿಟೇಷನ್ ಇಲ್ವಲ್ಲ ಅಂತ. ಆಯ್ತಲ್ವಾ, ನೀವು ಕಲ್ತ್ಕೊಂಡಿರೋದು ನಿಮ್ ಒಳ್ಳೇದಕ್ಕೆ, ಇದೆಲ್ಲ ಬೇಕು ಸರಿನಾ. ನಾನು ಅಕಸ್ಮಾತ್ ಪೋಸ್ಟ್ಪೋನ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಡೇಸ್ ಅಲ್ಲೇ ಪೋಸ್ಟ್ಪೋನ್ ಮಾಡ್ತೀನಿ. ಅವತ್ ದಯವಿಟ್ಟು ಯಾರು ಕ್ಲಾಸಸ್ ಇದೆಯೋ ಅದನ್ನೆಲ್ಲ ಒಂದ್ ಸ್ವಲ್ಪ ನೀವು ಮಿಸ್ ಮಾಡಿದ್ರು ಪರವಾಗಿಲ್ಲ, ಇದನ್ನ ಅಟೆಂಡ್ ಮಾಡಿ ಕಾಂಪಿಟಿಷನ್ ಸರಿನಾ. ಯಾವತ್ತು ಅಂತ ಹೇಳ್ತೀನಿ ಟೈಮು, ಯಾಕಂದ್ರೆ ಸುಮಾರು ಜನ ಯಾರು ಅಟೆಂಡ್ ಮಾಡಿಲ್ಲ ಈ ಸಲ ನಂದು ಇದ್ರ ಸೆಷನ್ಸ್. ಯಾರು ಅಟೆಂಡ್ ಮಾಡಿದ್ದಾರೆ ಅವ್ರ ಮಾತ್ರ ನೀವೆಲ್ಲ ಅಟೆಂಡ್ ಮಾಡ್ತೀರಾ, ಒಂದ್ 10 ಜನ ಅಟೆಂಡ್ ಮಾಡಿದ್ರೆ ಹೆಚ್ಚು ಈ ಸಲ ನನ್ಗೆ. ಅಷ್ಟು ಜನಕ್ಕೆ ನಾನು ಹೇಗ್ ಕೊಡೋದು? ಅದೇ ಮಧ್ಯದಲ್ಲೇ ಒಂದ್ ದಿವಸ ಯಾವತ್ತಾರು ಸಾಯಂಕಾಲ ಆಯ್ತಾ, ಒಂದ್ 1 ಅವರ್ ಸರಿನಾ. ಯಾಕಂದ್ರೆ ನನ್ನ ಸಂಡೇ ನಾನು ಇದು ಮಾಡಕ್ ಆಗಲ್ಲ, ಸಂಡೇ ಆಗೋದೇ ಇಲ್ಲ. ಅಸ್ತು ಸಮಾಪಯಾಮಹ. ಅಸ್ತು ಏನ್ ವಿಶಿಷ್ಟ ಭಗಿನಿ? ನನ್ನೆ ಹೇಳಿದ್ರಲ್ಲ ಭಗಿನಿ, ನಾನು ನಾಳೆ ಮತ್ತಿನ ಕ್ಲಾಸ್ ಅಲ್ಲಿ ಲಾಸ್ಟ್ ಅಲ್ಲಿ ಆಮ್ಲಂ ದ್ರಾಕ್ಷಾಪಲಂ ರೈಮ್ ಹೇಳ್ಬೋದು ಅಂತ. ರೈಮ್ ಬೇಡ ವಿಶಿಷ್ಟ, ನಾನು ಈ ಸಲ ಅಭಿನಯ ಗೀತೆ ಇಟ್ಟಿಲ್ಲ, ಬರೀ ಕತೆ. ಅಸ್ತು ಭಗಿನಿ, ಭಗಿನಿ ಸಂಡೇ ಕಾಂಪಿಟೇಷನ್ ಇರಲ್ವಾ ಭಗಿನಿ? ನೋಡ್ತೀನಿ ಮಾ, ಯಾರ್ಯಾರು ಅಟೆಂಡ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಾನು ಇವತ್ತು ಗ್ರೂಪ್ ಅಲ್ಲಿ ಹಾಕಿ ಕೇಳ್ತೀನಿ. ಅಟೆಂಡ್ ಮಾಡಕ್ ಆಗಲ್ಲ ಭಗಿನಿ, ನನ್ ಕಿಶೋರ ಸಂಗಮ ಇದೆ. ಯಾವತ್ತಪ್ಪ ಭಗಿನಿ? ಸಾಟರ್ಡೇ ಸಂಡೇ. ನನ್ಗೆ ತುಂಬಾ ನನ್ಗೆ ಒಬ್ಬರದು ಕಾಲ್ ಬರ್ತಾ ಇದೆ, ಶಮ್ಯತಾನ್, ನನ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಹೇಳಿ ಬೇಗ. ಕಿಶೋರ ಸಂಗಮ ಯಾರಿಗೆ ಮಾ? ಭಗಿನಿ ಭಗಿನಿ ಯಾವತ್ತು? ಸಾಟರ್ಡೇ ಸಂಡೇ ಭಗಿನಿ. ಅಲ್ಲ ಈ ಸಾಟರ್ಡೇ ಸಂಡೇನಾ? ಹಾಂ ಭಗಿನಿ. ಎಷ್ಟ್ ಗಂಟೆ ತನಕ ಭಗಿನಿ? 7 ಆತರ ಸಂಡೇ. 7 ತನಕ ಅಂದ್ರೆ ಕಷ್ಟ ಸುಹಾನಿ, ನಾನ್ ಅವತ್ತೇ ಇಟ್ಕೋತಾ ಇರೋದು ಸುಹಾನಿ, ಗೊತ್ತಾಯ್ತಲ್ಲ ನನ್ಗೆ. ಇನ್ ಯಾವತ್ತು ನನ್ಗೆ ಭಗಿನಿ? ನಂಗೂ ಗೊತ್ತಿಲ್ಲ ನಂಗ್ ಆಗತ್ತಾ ಅಂತ ಭಗಿನಿ. ಯಾವತ್ತು ಭಗಿನಿ? ಅದ್ವಿಕ ಭಗಿನಿ, ಸಂಡೇನೆ ಭಗಿನಿ. ಎಲ್ಲಾರು ಹಿಂಗ್ ಹೇಳ್ಬಿಟ್ರೆ ನಾನ್ ಏನ್ ಮಾಡ್ಲಿ ಭಗಿನಿ? ನೆಕ್ಸ್ಟ್ ವೀಕ್ ನೀವ್ ವೀಕ್ ಡೇಸ್ ಅಲ್ಲಿ ಇಟ್ಟರೆ ಪರವಾಗಿಲ್ಲ ಭಗಿನಿ. ನನ್ಗೆ ನಾನ್ ಏನಕ್ ತಗೊಂಡೆ ನನ್ ಕ್ಲಾಸ್ ಮಿಸ್ ಮಾಡ್ಕೊಂಡು? ಅವಾಗ ನೀವೇ ಹೇಳ್ಬೋದಿತ್ತಲ್ವಾ ನಾನು ಅಟೆಂಡ್ ಮಾಡಲ್ಲ ಭಗಿನಿ, ನೀವು ಪೋಸ್ಟ್ಪೋನ್ ಮಾಡಿ ಅಂತ. ದಸರಾ ಆದ್ಮೇಲೆ ಇಟ್ಕೊತಿದ್ದೆ ಅವಾಗ, ಏನು ಬೇಡ. ಹೇಳ್ಬೇಕಲ್ವಾ ಮಕ್ಳ, ನನ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಯಾಕೆ ಮಾಡ್ಬೇಕು? ರೆಕಾರ್ಡಿಂಗ್ ಸ್ಟಾಪ್ ಮಾಡಮ್ಮ. ಹೇಳಿ ಭಗಿನಿ. ಲೈವ್ ಸ್ಟ್ರೀಮ್ ಸ್ಟಾಪ್ ಮಾ. ನನ್ ಟೈಮ್ ಯಾಕೆ